कूली जास्ति केळंगाद्र बड्डी मक्कळा नानु कोट्टष्टु कूली तगोंडु केलस माडबेकु इल्ल ओब्बोब्बन चर्म सुलिदु हाकिबिडतीनि होग्रा केलस नोड्रि होग्राने रंग एल्लरु नम्म एस्टेट नल्लि केलसगारर हत्र केलस माडसक्के होगिद्दाने सौकर्रे सीरे सेरक कंड्रेने कुसद बीळोनु केलस माडसक्के होगिद्दान मगने यूनिफारम पुट्टप्पन मग नारायणराव लोपर नन मक्कल के पाठ कल के ट्रांसफर बंदी पोलिस स्टेशन निन्न पटिंग नन मक्कल के हाग बुद्धि कल गे इले बिद्दिरु नान मगने इंत नन मक्कल एड्जोर नोड़ी नानु यार नीनु साहुकारु यार प्रश्ने बेरे यारादरू केळिदिद्रे अदर कथेने बेरे आगतित्तु इवर हेसरु विश्कंटैनोरु अंत ई एस्टेटिन यजमानरु हेड कांस्टेबल नीनु ई ऊरिगे होसव अदक्के नन्न विषय नीनु गोत्तिल्ल होरगडे निंतुकोंडु साहुकार विषकंठय बरतार अंद्रे साक् गट्टियागळता इरो मगु तक्षणाळु निल्सिबिडुत्ते जोराग बीसता इरो गाळी निधानवा बीसुत्ते गोत्ता अदेल्ल निम्मत्र इट्कोळ्ळि ईग नीवु इल्लिगे याके बंद्रि न्याय केळोके याव कारणक्कोस्कर नम्म केलसगार रंगन्न ओळगे तळिदिया अवनु ओंदु हेण्णिन मानभंग माड्तिद्द याव हेण्णु एस्टेट नल्लि केलस माड्तिद्द हेण्णु नम्म एस्टेट नल्लि बेकादष्टु जन केलस माड्तारे
ಅದರಲ್ಲಿ ಯಾವ ಹೆಂಗಸು ಅಂತ. ವೆಂಕಟಲಕ್ಷ್ಮಿಯನ್ನ ಹುಡುಗಿನ ಅದಕ್ಕೆ ಸಾಕ್ಷಿ ನಾನು ಅವಳು ಇಬ್ರೆ. ಎಲ್ಲಿದ್ದಾಳ ಅವಳು? ವೆಂಕಟಲಕ್ಷ್ಮಿ ಹುಡುಗಿ, ನಮ್ ರಂಗ ನಿನ್ನ ಮಾನಭಂಗ ಮಾಡಕ್ ಬಂದಿದ್ದ. ಹೇ ಹುಡುಗಿ, ನೀನ್ ಯಾರಿಗೂ ಹೆದರ್ಕೋಬೇಕಾಗಿಲ್ಲ, ಧೈರ್ಯವಾಗಿ ನಡೆದಿನಿ ಹೇಳು. ಆ ರಂಗ ಯಾರು ನನಗ್ ಗೊತ್ತಿಲ್ಲ, ನಾನು ಎಲ್ಲೂ ಅವನನ್ನ ನೋಡಿಲ್ಲ, ಅವನ್ ನನ್ನ ಮಾನಭಂಗ ಮಾಡೋದಕ್ಕೆ ಪ್ರಯತ್ನ ಪಡಲಿಲ್ಲ. ಹುಡುಗಿ, ಯಾಕೆ ಸುಳ್ಳು ಹೇಳ್ತಾ ಇದೀಯಾ? ನೋಡ್ದೇನೆ ಆ ಹೆಡ್ ಕಾನ್ಸ್ಟೇಬಲ್, ಅವಳು ಮಾನಭಂಗ ಮಾಡ್ಲಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಏನ್ ಹೇಳ್ತೀಯ ಇದಕ್ಕೆ? ಹಿಂಗೆ ತಪ್ಪು ಮಾಡದೆ ಇರೋರ್ನ ಸುಮ್ ಸುಮ್ನೆ ಎಳ್ಕೊಂಬಂದು ಒಳಗ್ ತಳ್ಳಿದ್ಯಲ್ಲ, ಇದ ನ್ಯಾಯನ? ಇನ್ನೊಂದು ಸಾರಿ ಏನಾದ್ರೂ ಇಂಥ ಕೆಲಸನ ಇಲ್ಲಿ ಮಾಡಿದ್ರೆ ನಿನ್ನ ನೀರು ನೆರಳಿಲ್ದಿರೋ ಕಡೆ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀನಿ. ಹುಷಾರ್, ನಾನು ಯಾರು ಗೊತ್ತಾ? ವೇಷ ಕಂಠಯ್ಯ, ಮರ್ಯಾದೆ ಬಿಡೋ ಅನ್ನ. ಲೇ ಹುಡುಗಿ, ನಿಮ್ಮಪ್ಪನ ನಮ್ಮ ಮನೆ ಹತ್ರ ಬಾ ಅಂತ ಹೇಳು. ಸರಿ ಸಾವುಕಾರೆ. ಇಷ್ಕಂಠಯ್ಯ, ಅಂತ ರಾವಣೇಶ್ವರನಿಗೊಬ್ಬ ರಾಮ ಬಂದ, ಕೀಚಕನಂತವನಿಗೊಬ್ಬ ಭೀಮ ಬಂದ, ನೀನ್ ಯಾವ ಮಹಾ ಲೆಕ್ಕ? ನೀನ್ ಕೊಕ್ ಕರ್ಸೋದಕ್ಕೆ ಯಾವನಾದ್ರೂ ಒಬ್ಬ ಬಂದೇ ಬರ್ತಾನೆ. ಅನ್ಯಾಯಕ್ಕೆ ಎದುರಾಗಿ ದುರ್ಗರನ್ನು ಸೆದೆಬಡಿವೆ, ಸಜ್ಜನರ ಕಂಡು ಕೈ ಮುಗಿವೆ, ಸಜ್ಜನರ ಕಂಡು ಕೈ ಮುಗಿವೆ. ನ್ಯಾಯಕ್ಕೆ ತಲೆಬಾಗಿ ಅನ್ಯಾಯಕ್ಕೆ ಎದುರಾಗಿ ದುರ್ಗರನ್ನು ಸೆದೆಬಡಿವೆ, ಸಜ್ಜನರ ಕಂಡು ಕೈ ಮುಗಿವೆ, ಸಜ್ಜನರ ಕಂಡು ಕೈ ಮುಗಿವೆ. ನಿಜವನ್ನೇ ಹೇಳು ಸ್ನೇಹದಿ ಮಾಡು, ನಿಜವನ್ನೇ ಹೇಳು ಸ್ನೇಹದಿ ಮಾಡು, ಜೊತೆಯವರಲ್ಲಿ ಪ್ರೀತಿಯ ತೋರು, ಹಿಂದೆ ನಿಂತು ನೀ ಚೂರಿಯ ಸೆದರೆ ಉಡಿಸೇ ನಿನ್ನ ಕೇಳು. ನ್ಯಾಯಕ್ಕೆ ತಲೆಬಾಗಿ ಅನ್ಯಾಯಕ್ಕೆ ಎದುರಾಗಿ ದುರ್ಗರನ್ನು ಸೆದೆಬಡಿವೆ, ಸಜ್ಜನರ ಕಂಡು ಕೈ ಮುಗಿವೆ, ಸಜ್ಜನರ ಕಂಡು ಕೈ ಮುಗಿವೆ. ಅಮ್ಮನ ಮರೆತು ಬಾಳುವೆ ಏನು, ಅಮ್ಮನ ಮರೆತು
ಬಾಳುವೆ ಏನು, ಕೊಳ್ಳಲು ಬೆಲೆಗೆ ದೊರಕುವಳೇನು, ಹೆತ್ತ ಅಮ್ಮನೇ ನಮಗೆ ದೇವರು, ಸತ್ಯ ನುಡಿದೆ ನಾನು ನ್ಯಾಯಕ್ಕೆ ತಲೆಬಾಗಿ ಅನ್ಯಾಯಕ್ಕೆ ಎದುರಾಗಿ ದುರ್ಬರನ್ನು ಸೆದೆ ಬಳಿವೆ ಸಜ್ಜನರ ಕಂಡು ಕೈ ಮುಗಿವೆ ಸಜ್ಜನರ ಕಂಡು ಕೈ ಮುಗಿವೆ ಮಗುನೇ. ಹಾಗಂತ ಅಂಬೆ ಕಾಲಿಡ್ಬೇಡ ಅಮ್ಮ. ವಾರಕ್ಕೆ ಎಷ್ಟು ಭಾನುವಾರ? ಇದೇನ್ ಪ್ರಶ್ನೆನೋ, ವಾರಕ್ಕೊಂದು ಭಾನುವಾರ, ಒಂದು ಸೋಮವಾರ. ಅದೇ ಬೇಜಾರು. ವಾರಕ್ಕೆ ಒಂದು ಸೋಮವಾರ, ಒಂದು ಮಂಗಳವಾರ, ಒಂದು ಬುಧವಾರ ಬರ್ಲಿ, ಎರಡು ಭಾನುವಾರ ಯಾಕೆ ಬರಬಾರ್ದು? ಯಾಕೆ ಬರ್ಬೇಕು? ನೀನ್ ಇಲ್ಲೇ ಇರ್ತೀಯ, ಮನೇಲೇ ಇರ್ತೀಯ, ಬಿಸಿ ಬಿಸಿಯಾಗಿ ಅಡಿಗೆ ಮಾಡಾಕ್ತೀಯ. ಏನಮ್ಮ, ನಾನು ದೊಡ್ಡನಾದ ಹೇಗೋ ಸಂಪಾದನೆ ಮಾಡಾಕ್ತೀನಿ, ನೀನ್ ಯಾಕೆ ಆ ಸ್ಕೂಲ್ ಟೀಚರ್ ಕೆಲಸ ಬಿಟ್ಬಿಡ್ಬಾರ್ದು? ಇಲ್ಲ ಕಣೋ, ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಪುಣ್ಯದ ಕೆಲಸ. ಊರಿನ ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಪುಣ್ಯದ ಕೆಲಸ ಅಂತೀಯ, ಹೆತ್ತ ಮಗನ ಆರೈಕೆ ಮಾಡೋದು ಕರ್ತವ್ಯ ಅನ್ನೋದನ್ನ ಮರ್ತು ಬಿಟ್ಟಿದ್ಯಾ? ಅಮ್ಮನ ಆರೈಕೆ ಇಲ್ಲದೆ ಇಷ್ಟತ್ರ ಬೆಳೆದೆ, ಇಷ್ಟು ಗಾತ್ರ ಆದೆ ಅಲ್ವಾ? ನಿನ್ಯಾರೋ ಕೇಳಿದ್ದು ಚಡ್ಡಿ ಚಿಕ್ಕ, ನನ್ನ ಅಮ್ಮನ ಕೇಳಿದ್ದು. ನಾನು ಅಮ್ಮನ ಸಾಕು ಮಗ, ಏನ್ ಬೇಕಾದ್ರೂ ಹೇಳ್ಬೋದು, ಏನ್ ಬೇಕಾದ್ರೆ ಕೇಳ್ಬೋದು ಅಲ್ವೇನಮ್ಮ? ಶಂಕರ್, ನೀನೊಬ್ಬನೇ ಒಂಟಿಯಾಗಿ ಕಾಡಿನಲ್ಲಿ ಯಾಕಪ್ಪ ಇರ್ತೀಯ? ನೀನು ನಮ್ ಜೊತೆಲೆ ರಾಮ್ಪುರಕ್ಕೆ ಬರಬಹುದಲ್ಲ. ಬೇಡಮ್ಮ, ನನ್ಗೆ ಈ ಜಾಗನೇ ಪ್ರಶಾಂತವಾಗಿದೆ, ನಾ ಇಲ್ಲೇ ಇರ್ತೀನಿ. ಹೌದು, ಅಪ್ಪನ ಸಮಾಧಿ ಸಹಿತ ಇಲ್ಲೇ ಇದೆ, ಅದಕ್ಕೋಸ್ಕರನೇ ಅಲ್ವೇನಣ್ಣ? ಶಂಕರ್, ಶಂಕರ್, ಯಾವ್ದು ಈ ಕುದುರೆ? ಪಕ್ಕದಷ್ಟೇ ಶ್ಯಾಮರಾಯರು ಆಸೆ ಪಟ್ಟು ಕುದುರೆ ತಂದ್ರು, ಇದನ್ನ ಅವ್ರ ಕೈಲಿ ಪಳಗ್ಸಕ್ ಆಗದೆ ನಿಮ್ಮ ಹತ್ರ ಕಳಿಸ್ಕೊಟ್ರು. ಆಹಾ, ಉಪಯೋಗಿಸ್ಕೋಬೇಕಾಗಿತ್ತು. ನನಗ್ ಒಂದು ಮಾತು ಹೇಳಿದ್ರೆ, ಇದು ತಾತ್ಮಂತ ಕುದುರೆ
ಬಂದಿದ್ರು ಅದ ಕೊಬ್ಬನ ಕರಗಿಸ್ತಾ ಇದ್ದೆ. ಮುದಿ ಕುದುರೆ ಮುದಿ ಕುದುರೆ ಅಲ್ಲಪ್ಪ, ಒಳ್ಳೆ ಕೊಬ್ಬಿನ ಕುದುರೆ. ನೋಡಿದ್ಯಾ ಮುಟ್ಟಿದ್ರೆ ಹುಲಿ ಆಗಾಡ್ತಿದ್ದ ಕುದುರೆನ ಒಳ್ಳೆ ಬರ್ಬಿಟ್ಟ ನಮ್ಮಣ್ಣ. ತಗೋಪ್ಪ ಇದ್ರ ಶಾಮಣ್ಣ ಕೊಟ್ರು. ಕೊಡಿ ಅಮ್ಮ ಅಮ್ಮ ತಗೋ, ಇವತ್ತಿನ ನನ್ ಸಂಪಾದನೆ ಅಲ್ಲಲ್ಲ ನಮ್ಮಣ್ಣನ್ ಸಂಪಾದನೆ. ಅಮ್ಮ ನೀವ ಅದೆಷ್ಟು ವರ್ಷಗಳಾಯ್ತಮ್ಮ ನೀವು ನೋಡಿ ಎಲ್ಲೋಗ್ಬಿಟ್ಟಿದ್ರಮ್ಮ. ಆ ದುಷ್ಟ ನಿಮ್ಗೆ ಮಾಡಬಾರ್ದು ಅನ್ಯಾಯ ಮಾಡಿದ್ಮೇಲೆ ನೀವೆಲ್ಲೋ ದೇಶಾಂತರ ಹೋದ್ರಿ ಅಂತ ತಿಳ್ಕೊಂಡ್ವಿ. ಯಾಕಮ್ಮ ಅಳ್ತಾ ಇದೀಯಾ? ಅವ್ರೇನೋ ಹೇಳಿದ್ರಲ್ಲ ಏನಮ್ಮ ಅದು? ನಿನ್ನ ಮಗನಿಗೂ ಹೇಳಿದಿರುವಂತ ರಹಸ್ಯ ಏನಮ್ಮ ಅದು? ಹೇಳಮ್ಮ ಹೇಳಮ್ಮ. ಹೇಳ್ತೀನಿ, ಇಷ್ಟು ದಿವಸ ನಿನಗೆ ತಿಳಿಸ್ತೇ ಇರೋ ರಹಸ್ಯನ ಇವತ್ತು ನಿನಗೆ ಹೇಳ್ತೀನಿ. ಬಾ. ಯಾಕಮ್ಮ ನನ್ನ ಅಪ್ಪನ ಸಮಾಧಿ ಹತ್ರ ಕರ್ಕೊಂಡ್ ಬಂದಿದ್ಯಾ? ರಹಸ್ಯ ಅಂದಿಯಲ್ಲಪ್ಪ, ಅದು ಇಲ್ಲೇ ಕಡಪ್ಪ ಇರೋದು. ಅವ್ರು ಸತ್ತು ಸಮಾಧಿ ಆಗ್ಲಿಲ್ಲ, ಒಬ್ಬ ಚಂಡಾಲ ಅವ್ರನ್ನ ನನ್ ಕಣ್ ಮುಂದೆ ಕ್ರೂರವಾಗಿ ಕೊಲೆ ಮಾಡಿಬಿಟ್ಟ. ಏನಮ್ಮ ಹೇಳ್ತಾ ಇದ್ಯಾ? ಯಾರವನು? ಯಾರವನು? ವಿಷಕಂಠಯ್ಯ ಅಂತ ಒಬ್ಬ ದೊಡ್ಡ ಸಾಹುಕಾರ. ನಿಮ್ ತಂದೆ ಅವನ ಹತ್ರ ಡ್ರೈವರ್ ಕೆಲಸ ಮಾಡ್ತಿದ್ದಾಗ ಅವನ್ ಮಾಡ್ತಿದ್ದ ಕಳ್ಳ ಸಾಗಾಣಿಕೆ ವ್ಯಾಪಾರನ ಪೊಲೀಸ್ನವ್ರಿಗೆ ತಿಳಿಸ್ಬೇಕಂತಿದ್ದಾಗ ಏನ್ರಿ ಏನಾಯ್ತು? ಅನಾಹುತ ಆಗುತ್ತೆ ಮಂಗ್ಲ. ನನ್ನ ಕಾರ್ನ ಪೊಲೀಸ್ನವ್ರು ಹಿಡಿದ್ಬಿಟ್ರು, ಅವ್ರು ನನ್ನ ಟಿಸ್ಕೊಂಡ್ ಬರ್ತಾ ಇದ್ದಾರೆ. ಯಾಕೆ? ನೀವೇನ್ ತಪ್ಪು ಮಾಡಿದ್ರಿ? ನನ್ನ ಕಾರ್ನಲ್ಲಿ ದಣಿಗಳು ಸ್ಮಗ್ಲಿಂಗ್ ಕುಡಿಸಿಟ್ಟಿದ್ರು. ಈ ವಿಷಯ ಯಾರೋ ಪೊಲೀಸರು ತಿಳಿದ್ಬಿಟ್ಟು ಅವ್ರು ನನ್ನ ನಟಿಸ್ಕೊ ಬರ್ತಾ ಇದ್ದಾರೆ. ಅವ್ರು ನನ್ನ ನಟಿಸ್ಕೊ ಬರ್ತಾ ಇದ್ದಾರೆ ಮಂಗ್ಲ. ನೀವ್ ಹೀಗ್ ಓಡ್ ಬಂದ್ರೆ ಪೊಲೀಸ್ನವ್ರು ಬಿಡ್ತಾರಾ? ನೀವೇ ಅಪರಾಧಿಗಳಂತ ತೀರ್ಮಾನ ಮಾಡ್ಬಿಡ್ತಾರೆ. ನನ್ನ ಈಗ ಏನ್ ಮಾಡುತ್ತೆ ಮಂಗ್ಲ? ಬನ್ನಿ, ನಾವೇ ಪೊಲೀಸ್ ಸ್ಟೇಷನ್ ಹೋಗಿ ನಡೆದ ವಿಷಯನ ಹೇಳೋಣ. ಒಪ್ಪದ್ ಗಂಜಿ ಕುಡಿದ್ರು ಈ ಹಾಳು ಕೆಲಸ ನಮಗ್ ಬೇಡ. ಬನ್ನಿ. ದಣಿ ಏನೋ ದ್ರೋಹಿ, ಪೊಲೀಸ್ ಸ್ಟೇಷನ್ ಹೋಗಿ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ? ನಿನ್ನ ಮೇಲೆ ತಪ್ಪು ಹಾಕೊಂಡು ಜೈಲ್ ಹೋಗಿದ್ದಿದ್ರೆ ಸಾಯೋ ತನಕ ನಿನ್ನು ನಿನ್ನ ಸಂಸಾರನ ನಾನು ಸಾಕ್ತಾ ಇದ್ದೆ. ಈಗ ನೀನು ಪೊಲೀಸ್ ಸ್ಟೇಷನ್ ಹೋಗೋಕ್ ಮೊದಲು ನಾನೇ ನಿನ್ನ ಮೇಲೆ ಕಳಿಸ್ತೀನಿ ಕಣೋಲೆ. ಕೊಡೋ ಹಗ್ಗ ಅವನ ಪತ್ತ ಹಗ್ಗ ಬಿಡ್ರು. ನನ್ನ ವಿರುದ್ಧವಾಗಿ ಯಾರೇ ನಡೆದ್ರು ಅವರಿಗಿದೇ ಗತಿ. ಎಲ್ಲಿರೋ ಊರಿನ ದೊಡ್ಡ ತಲೆಗಳಿಗೆಲ್ಲ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನನಗೆ ದ್ರೋಹ ಮಾಡಿದ ಕೃಷ್ಣಪ್ಪನ ಶವ ಸಂಸ್ಕಾರಕ್ಕೆ ಯಾರಾದ್ರೂ ಹೋಗಿ ಸಹಾಯ ಮಾಡಿದ್ರು ಒಬ್ಬೊಬ್ಬನ ಗುಂಡಿಟ್ಟು ಕೊಂದು ಹಾಕ್ಬಿಡ್ತೀನಿ. ಏನಂತೀರಾ? ಸರಿ ಸಾವುಕಾರರೇ, ಆಯ್ತು ಸಾವುಕಾರರೇ, ನೀವು ಮಾತಿಗೆ ಎದುರಾಗಲಿಲ್ಲ, ನೀವು ಹೇಳಿದಂಗೆ ನಡ್ಕೊತೀವಿ.
ಅಣ್ಣ ಬನ್ರಣ್ಣ ನನ್ನ ಗಂಡನ ಶವ ಸಂಸ್ಕಾರಕ್ಕೆ ಸಹಾಯ ಮಾಡ್ರಣ್ಣ ನಿಮಗೆಲ್ಲ ಕೈ ಮುಗಿತೀನಿ ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೋತೀನಿ ನಿಮ್ಮದಮ್ಮಯ್ಯ ಅಂತೀನಿ ನನಗೆ ಸಹಾಯ ಮಾಡ್ರಣ್ಣ ನಾನೊಬ್ಬ ತುಂಬ ಗರ್ಭಿಣಿ ನಾನು ಈ ರೀತಿ ಕಷ್ಟಪಡೋದನ್ನು ನೋಡಿ ನಿಮ್ಮ ಮನಸ್ಸು ಕರಗಲಿಲ್ವಾ ಹೋಗ್ಬಿಡ್ರಿ ಅಯ್ಯೋ ನಿಂತ್ಕೊಳ್ರಿ ಬದುಕೋ ಕಾಸೆ ಇಲ್ವ ನಿಮಗೆ ನೀವೆಲ್ಲ ಮನುಷ್ಯರ ರಾಕ್ಷಸರು ಇವತ್ತು ನನಗೆ ಬಂದಿರೋ ಗತಿ ನಾಳೆ ನಿಮಗೂ ಬರುತ್ತೆ ಅನ್ನೋದನ್ನ ಮರಿಬೇಡಿ ಆಗ್ಲಿ ನನ್ನ ಗಂಡನ ಶವ ಸಂಸ್ಕಾರ ನಾನೇ ಮಾಡ್ತೀನಿ ಇಲ್ಲಿ ಹೆಣನ ದಹನ ಮಾಡಬಾರದು ಯಾಕಪ್ಪ ಸಾವಕಾರರು ಇಷ್ಟು ಗಂಟೆ ಏನೋ ಹೇಳಿದ್ರೆ ದಹನ ಮಾಡಬಾರದು ಅಂತ ನನ್ನ ಹೊಟ್ಟೆಯಲ್ಲಿ ಇರೋ ಮಗು ಸಹಾಯದಿಂದ ಈ ಗಿಡ ಬೆಳೆದು ದೊಡ್ಡ ಮರ ಆದ್ಮೇಲೆ ಆ ಚಂಡಾಳ ನಿಮ್ಮನ್ನೇ ಹೇಗೆ ನೇಣು ಹಾಕಿ ಕೊಲೆ ಮಾಡಿದ್ರು ಅದೇ ರೀತಿ ಈ ಮರಕ್ಕೆ ಅವನ್ನ ನೇಣು ಹಾಕಿ ನಿಮ್ಮ ಸಮಾಧಿ ಪಕ್ಕದಲ್ಲಿ ಅವನಿಗೂ ಒಂದು ಸಮಾಧಿ ಕಟ್ತೀನಿ ಇದೇ ನಿಮ್ಮ ಮಂಗಳಾಳ ಪ್ರತಿಜ್ಞೆ ಸ್ಕೂಲ್ ಹತ್ರ ನನ್ನ ಅಣ್ಣ ಕತ್ಕೊಂಡ್ ತಿಂದು ನನ್ನ ಹೊಡೆದು ಬಿಟ್ರು ನಾಚಿಕಾಗಲ್ವ ನಿನ್ಗೆ ಮಾತು ಹೇಳಕ್ಕೆ ಹೊಡೆದ್ರೆ ಏಟು ತಿಂದು ಸುಮ್ಮನೆ ಬಂದೀಯ ಪ್ರಾಣ ಹೋದ್ರು ಅಳ್ಕೊಡ್ದು ಅನ್ಯಾಯವಾಗಿ ನಿನ್ನ ಅಣ್ಣ ಕತ್ಕೊಂಡು ತಿಂದು ನಿನ್ನನ್ನು ಹೊಡೆದವರಿಗೆ ನೀನ್ ತಿರುಗಿಸಿ ಹೊಡೆದು ನನ್ನ ಕಾಲ್ಗೆ ಬಿದ್ದು ಕ್ಷಮೆ ಬೇಡ ಕೇಳು ಆಗ್ಲೇ ನೀನ್ ನನ್ ಮಗ ಹೋಗು Thank you.
ಅದೆಂತ ಸಹನೆನಮ್ಮ ನಿನಗೆ ಹೃದಯದಲ್ಲಿ ಜ್ವಾಲಾಮುಖಿನ ಇಟ್ಕೊಂಡು ಇಷ್ಟು ದಿವಸ ಹಾಗಮ್ಮ ನಗ್ನಗ್ತಾ ಇದ್ದೆ ಬಾಳ್ಬೇಕಾದ ವಯಸ್ಸಿನಲ್ಲಿ ಗಂಡನ್ನ ಕಳ್ಕೊಂಡು ನೀನದೆಷ್ಟು ಕಷ್ಟಪಟ್ಟಿಯೋ ಈ ತಬ್ಲಿನ ಸಾಕೋದಕ್ಕೆ ನೀನದೆಷ್ಟು ಶ್ರಮ ಪಟ್ಟಿಯೋ ಅಮ್ಮ ಅಮ್ಮ ನೆನೆಸ್ಕೊಂಡ್ರೆ ಕರುಣ್ ಕತ್ತರಿಸ್ದಾಗತ್ತಲ್ಲಮ್ಮ ಅಮ್ಮ ನೀನ್ ಕಣ್ಣೀರ್ ಹಾಕ್ಬೇಡ ಇಡೀ ಪ್ರಪಂಚನೇ ಅಡ್ಡ ಬಂದ್ರು ಸರಿ ನಾನು ನಿನ್ನ ಪ್ರತಿಜ್ಞೆನ ನೆರವೇರಿಸುವಾಗ ಮಾಡ್ತೀನಮ್ಮ ನಾನು ನಿನ್ನ ಪ್ರತಿಜ್ಞೆನ ನೆರವೇರಿಸ್ತೀನಮ್ಮ ಜಿಂಕೆ ಯಾವ್ದ ಯಾವ ಜಿಂಕೆ ಚಿಕ್ಕಣಿ ಅಲ್ಲಿ ಹೋಗ್ತಿದ್ಯಲ್ಲ ಅದು ಓ ಅವಳ ನಮ್ ಗುಮಾಸ್ತ ಶಾಮಣ್ಣ ನಿಂತಿ ಮದುವೆ ಮೂರ್ ತಿಂಗಳಾಯ್ತು ಅವಳ ಹೆಸರು ಯಶೋಧ ಅಂತ ಓಹೋ ಈ ಊರ್ಗೆ ಹೊಸಬ್ಳ ಅದಕ್ಕೆ ಅಷ್ಟೊಂದ್ ಧೈರ್ಯವಾಗಿ ಹೋಗ್ತಿದ್ದಾಳೆ ಅವಳಿಗೆ ದೇವ್ರು ಅಂದ್ರೆ ತುಂಬಾ ಭಕ್ತಿ ನಿತ್ಯ ದೇವಸ್ಥಾನಕ್ಕೆ ಹೋಗಿ ಬರ್ತಾಳೆ ದೇವ್ರವ್ಳ ಭಕ್ತಿಗೆ ಮೆಚ್ಚಿ ಈಗ್ಲೇ ವರ ಕೊಡ್ತಾನೆ ಅಂತ ಹೇಳು ನಾನು ಕಾರಣ ಇಲ್ಲದೆ ಯಾವಾಗ್ಲೂ ಯಾರ ಮನೆಗೂ ಬರಲ್ಲ ತಿಮ್ಮಣ್ಣ ಶಾಮಣ್ಣ ಶಾಮಣ್ಣ ಎಂದ್ರು ಸತ್ತೋದ್ರಂತೆ ಹೌದಾ ಇಸ್ಕಂಟ ಏನ್ ಮಗ ಮೋಹನ ನನ್ನನ್ನ ಹುಡುಗಿ ಯಾರು ಅಂತ ಕೇಳೋವಾಗ್ಲೇ ಸಂದೇಹ ಬಂತು ಅದೇ ತರ ನಡೀತು ಗಂಡ ಹೆಂಡ್ರು ಅವಮಾನ ತಡಿಲಾರ್ದೆ ವಿಷ ಕೊಡ್ ಸತ್ತಿರ್ಬೇಕು ಯಾಕ್ ನೀವೆಲ್ಲ ಗುಂಪು ಕಟ್ಕೊಂಡಿದ್ದೀರಾ ಹುಟ್ಟಿದವರೆಲ್ಲ ಒಂದಲ್ಲ ಒಂದ್ ದಿವಸ ಸಾಯ್ಲೇಬೇಕು ಲೈ ಹೋಗ್ ನಿಮ್ ನಿಮ್ ಕೆಲ್ಸ ನೋಡ್ರ ಇವನ್ ತಂದೆ ನೋಡಿದ್ರೆ ರಾಕ್ಷಸ ಇವನ್ ನೋಡಿದ್ರೆ ನರಭಕ್ಷಕ ಇವನ್ ತಂಗಿ ನೋಡಿದ್ರೆ ಮಹಾಗರ್ವಿಷ್ಠ Thank you.
ಅದು ನಾನ್ ಕೇಳಬೇಕಾಗಿರೋ ಪ್ರಶ್ನೆ. ನೀನೇನು ಯಮಧರ್ಮರಾಜನ ಏಜೆಂಟ್ ಅಂತ ತಿಳ್ಕೊಂಡಿದ್ಯಾ? ನೀನ್ ಈ ರೀತಿ ಜೀಪ್ನ ಡ್ರೈವ್ ಮಾಡ್ಕೊಂಡ್ ಬಂದ್ರೆ ರಸ್ತೆಯಲ್ಲಿ ಓಡಾಡೋರ್ ಗತಿ ಏನು? ಆ ಮಗು ನಾನ್ ಕಾಪಾಡದೇ ಇದ್ರೆ ಆ ಮಗು ಗತಿ ಏನು? ಅವ್ರವ್ರ ಗತಿ ಅವ್ರವ್ರೇ ನೋಡ್ಕೋಬೇಕು. ಈ ವರ್ಧಿನಿ ಯಾರು ಅಂತ ಗೊತ್ತಾ? ಈ ಎಸ್ಟೇಟ್ ಯಜಮಾನ್ರು ವಿಷಕಂಠೇನವರ ಮಗಳು. ಮೈಂಡ್ ಇಟ್. ಓ ಹಾಗೇನು? ಇದೇನಿದು? ಈ ಶಂಕ್ರನು ಅಷ್ಟೇ, ಯಾರಿಗೂ ಕೇರ್ ಮಾಡಲ್ಲ. ಅವ್ರವ್ರ ಗತಿನ ಅವ್ರವ್ರೇ ನೋಡ್ಕೋಬೇಕು. ಈ ಪ್ರಪಂಚದಲ್ಲಿ ಬದುಕಬೇಕು ಅಂತ ನಿನಗೆ ಎಷ್ಟು ಆಸೆ ಇದೆಯೋ ಎಲ್ರಿಗೂ ಅಷ್ಟೇ ಆಸೆ ಇದೆ. ಕುಮಾರಿ ವರ್ತಿನಿ, ಹೆಣ್ಣಿಗೆ ಸೌಂದರ್ಯಕ್ಕಿಂತ ದಿನಿಯಾನೇ ಭೂಷಣ. ನೀನೊಂದು ಮೃಗ ಕೊಟ್ಟಿದ್ರು ಪರವಾಗಿಲ್ಲ, ಮನುಷ್ಯಲಾಗಿರೋದನ್ನ ಕಲಿ. ನಮ್ಮಅಪ್ಪಂಗೆ ಹೇಳಿ ನಿನ್ನ ಸರಿಯಾಗಿ ಮಾಡಿಸ್ತೇನೆ. ಹಾಗೆ ಮಾಡು. ನಿಮ್ ಮನೆ ಎದುರುಗಡೆ ಇರೋ ಮರದ ಕೆಳಗಡೆ ಮಲಗಿರ್ತೀನಿ, ನಿಮ್ ತಂದೆ ಆಹ್ವಾನಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಚೆನ್ನಾಗ್ ಗೊತ್ತು. ಏನ್ ಹೇಳ್ತಾನ ಮಾವ? ಅದೇ ನಿಮ್ ಯಜಮಾನ ನಿನ್ನ ಹಿಡಿದು ಕಟ್ಟಿ ಎಳ್ಕೊಂಬರಕ್ ಹೇಳಿದ್ರು. ಎಳ್ಕೊಂಬರಕ್ ಹೇಳಿದ್ರ? ಮೊದ್ಲು ಕಾಲ್ ಹಿಡೀರಿ, ಆಮೇಲೆ ಏನ್ ಸಿಕ್ಕಿದ್ರೆ ಅದು ಹಿಡಿಯೋರಂತೆ. ನನ್ನ ಹಿಡ್ಕೊಂಬರ ಕಲ್ಸಿದಾನ, ಕತ್ತಿ ಸಾಣೆ ಹಿಡಿ ಕಲ್ಸಿದಾನ.
ಯಾವನ ನೀನು? ನಿನ್ನ ಭಾಗದ ಮೃತ್ಯು ದೇವತೆ ಇದ್ದಾಳಲ್ಲ, ಅವಳ ಮಗ ಶಂಕರ್. ನನಗೆ ಮೃತ್ಯು ದೇವತೆ ಇದ್ದಾಳ, ಯಾರವಳು? ನಾನಿನ್ನೂ ಬದುಕಿದ್ದೀನೋ ರಾಕ್ಷಸ, ಅದಕ್ಕೆ ಸಾಕ್ಷಿ ನಿನ್ನ ಎದುರಿಗಿರೋ ನನ್ನ ಮಗ ಶಂಕರ್. ನನ್ನ ಪ್ರತಿಜ್ಞೆ ಪೂರೈಸೋ ಕಾಲ ಹತ್ತಿರ ಬಂದಾಯ್ತು. ಇವತ್ತಿನಿಂದ ದಿನಗಳನ್ನ ಎಣಿಸ್ಕೋ. ಮಂಗಳ ಮಂಗಳ ಗುಳ್ಳೆನರಿ, ಐದು ಎಣಸೋದ್ರಲ್ಲಿ ನೀನ್ ಬಂದ್ ನನ್ನ ಕಾಲು ಹಿಡ್ಕೊಂಡ್ರೆ ಸರಿ, ಇಲ್ಲ ಒಂದು ಮಾಡೋಣ. ನನ್ನೇನು ಮಾಡೋಣ? ಮಿಸ್ಟರ್ ವಿಷಕಂಠಯ್ಯ, ನನ್ನ ಧೈರ್ಯಕ್ಕೆ ಇದೊಂದು ಸ್ಯಾಂಪಲ್. ನನ್ನ ಒಂದು ಕಾಲ್ನ ನಿನ್ನ ಮಗ ಹಿಡಿದಿದ್ದಾನೆ, ಇನ್ನೊಂದು ಕಾಲ್ನ ನಾಳೆ ನೀನ್ ಹಿಡಿಬೇಕಾಗತ್ತೆ. ಹುಷಾರ್. ಕೋಳಿ ಬಿರಿಯಾನಿ, ನಿಮಗೆ ಧನಿ ಮಾಂಸದ ಬಿರಿಯಾನಿ. ಏನ್ರ ಮಗ ನೋಡ್ತಿದ್ದೀರಾ? ನಮ್ ಗುರುಗ್ ಮಾಮೂಲು ಹಾಕದ್ ಹಾಕ್ರೋ. ನನ್ ಮಗಿಗ್ ತುಂಬಾ ಜ್ವರ, ಔಷಧಿ ತಗೊಳಕ್ಕೂ ಕಾಸಿಲ್ಲ. ನಿಮ್ ಸುಂಕ ನಾಳೆ ಕೊಡ್ತೀನಿ. ಏನಂದ್ರೆ ಸುಂಕ ನಾಳೆ ಕೊಡ್ತೀಯ? ಏ ದಡಿಯ, ನನ್ನ ಮಗನೇ, ಆ ಹೆಂಗಸ್ ಮೇಲೆ ಕಾಲಾಗ್ತೀಯನ? ಈಗ ಹೇಗಿದೆ? ಕಾಸ್ ಕೊಟ್ಟು ಆ ದಾಂಡಿಗೆನ ಬೆಳೆಸ್ತಾ ಇದ್ದೀರಾ? ಇಷ್ಟೊಂದ್ ಜನ ಇದ್ದು ಅವ್ನು ಹೆದರ್ಕೋತಾ ಇದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಏನ್ ನೋಡ್ತಿದ್ದೀರಾ? ತಡೀರಿ, ಇವತ್ತಿ ಪೀಡೆ ತೊಲತ್ತು, ಇನ್ಮೇಲೆ ಇವೆಲ್ಲ ನೆಮ್ಮದಿಯಾಗಿರ್ಬೋದು. ಅಬ್ಬ, ಇವತ್ತು ಆ ಸುಂಕ ವಸೂಲಿ ಮಾಡ್ತಿದ್ದ ರೌಡಿ ನನ್ನ ಮಗ ಸತ್ತ. ಇನ್ಮೇಲೆ ಎಸ್ಟೇಟ್ ನಲ್ಲಿ ಕೆಲಸ ಮಾಡೋ ಕೂಲಿಗಾರೆಲ್ಲ ಸುಖವಾಗಿರ್ತಾರ ನೋಡಿ. ಅದ್ ಸರಿ, ನೀವ್ಯಾರು? ನನ್ನ ಹೆಸರು ಸೋಮಣ್ಣ ಅಂತ. ವಿಸ್ಕಂಠ ಏನೋ ನನ್ನ ಕಾರ್ ಡ್ರೈವರ್. ನಿಮ್ ತಂದೆ ಡ್ರೈವರ್ ಆಗಿದ್ದಾಗ ನಾನು ಅವ್ರ ಹತ್ರ ಕೆಲಸ ಮಾಡ್ತಿದ್ದೆ. ಅವರೇ ನಂಗೆ ಡ್ರೈವಿಂಗ್ ಹೇಳ್ಕೊಟ್ಟಿದ್ದು. ಪುಣ್ಯಾತ್ಮ ಅನ್ಯಾಯವಾಗಿ ಹೋಗ್ಬಿಟ್ರು. ಏನ್ ಮಾಡೋದು, ಹೊಟ್ಟೆ ಪಾಡ್ಗಾಗಿ ವಿಧಿ ಇಲ್ಲದೆ ಆ ಚಂಡಾಲ್ ಹತ್ರ ಕೆಲಸ ಮಾಡ್ತಿದ್ದೀನಿ. ಸೋಮಣ್ಣ, ಸೋಮಣ್ಣ, ಏನೇ ಅಮ್ಮ ಅವರು ಹೊರಗಡೆ ಹೋಗ್ಬೇಕಂತೆ, ನೀನ್ ಹುಡುಕ್ತಾವ್ರೆ. ಯಾಕೆ? ಜೀಪ್ ಅಲ್ಲೇ ಇತ್ತು, ಅವರೇ ತಗೊಂಡು ಹೋಗೋದಾಯ್ತಲ್ಲ. ಅವ್ರು ಸಿಟಿಗೆ ಹೋಗ್ಬೇಕಂತೆ, ನೀನ್ ಹುಡುಕ್ತಾವ್ರಪ್ಪ. ಸರಿ, ನಾನು ಬರ್ತೀನಪ್ಪ. ಸೋಮಣ್ಣ,
ನಿಮ್ಮಿಂದ ಅವನ ಸಹಾಯ ಆಗಬೇಕು. ಏನಪ್ಪ ಅದು? ಆಯ್ತಾಯ್ತು, ದೇವಸ್ಥಾನದ ಹತ್ರ ಕಾರ್ ನಿಲ್ಲಿಸ್ಬೇಕು ಅಷ್ಟೇ ತಾನೆ. ಸೋಮಣ್ಣ, ಕ್ಲಬ್ ಆನಿವರ್ಸರಿ ಫಂಕ್ಷನ್ಗೆ ಹೋಗ್ಬೇಕು, ಬೇಗ ಹೋಗು. ಆಗ್ಲಪ್ಪ. ಸೋಮಣ್ಣ, ಕಾರ್ ಯಾಕೆ ನಿಲ್ಲಿಸ್ತೆ? ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡ್ ಬರ್ತೀರಮ್ಮ. ಸರಿ, ಬೇಗ ಬಾ. ಹಲೋ, ನೀನಾ? ನಿಮ್ಮಪ್ಪ, ನಿಮ್ಮ ಅಣ್ಣ, ನೀನೇನ್ ಮಾಡ್ತೀನಿ ನೋಡು. ನೀನ ನೇರು ಮಾಡಕ್ಕಾಗಲ್ಲ, ನಾನ್ ನಿನಗ್ ಮಾಡ್ತೀನಿ. ಯಾವನ? ವಿಚಾರಿಸು. ವಿಕಿ, ಇವಳು ವರ್ಧಿನಿ ಅಂತ ಒಳ್ಳೆ ಹುಡುಗಿ, ಸ್ವಲ್ಪ ಕೊಬ್ಬು ಜಾಸ್ತಿ ಅಷ್ಟೇ. ನೀನ್ ಅವಳನ್ನ ಹುಷಾರ ನೋಡ್ಕೋಬೇಕು. ಅವಳೇನಾರು ಆ ಜಾಗ ಬಿಟ್ಟು ಕದಲಿದ್ರೆ ನೀನ್ ಅವಳನ್ನ ವಿಚಾರಿಸು. ಏನು? ಓ ಬಡ್ಡಿ ಮಗ ಶಂಕರ, ನಿನ್ನ ಹೊಡೆದು ನಮ್ ವರ್ಧಿನಿನ ಹೊತ್ಕೊಂಡು ಹೋತ? ಹೌದು ಸಾವುಕಾರ, ಹೊಡೆದ ಜಾಗದಲ್ಲೇ ಹೊಡೆದೆ, ಮೈಯೆಲ್ಲ ಪಂಕ್ಚರ್ ಮಾಡ್ಬಿಟ್ಟು ವರ್ಧಿನಿ ಅಮ್ಮನ ಹೊತ್ಕೊಂಡು ಹೋಗ್ಬಿಟ್ಟ. ಅಷ್ಟೇ ಅಲ್ಲ ಸಾವುಕಾರೆ, ಆ ಕೊಬ್ಬುದ ವಿಷಕಂಠನಿಗೆ ಒಂದಲ್ಲ ಒಂದ್ ದಿವಸ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ನಿಮ್ಗೆ ಹೋಗಿ ಹೇಳು ಅಂದ. ವರ್ಧಿನಿ, ಹಸುವಾಗ್ತಾ ಇದೆಯಾ? ನಾನೇನ್ ಮನುಷ್ಯಲ್ವಾ, ನನಗೇನ್ ಹಸುವಾಗಲ್ವಾ? ಓ, ನೀನು ಮನುಷ್ಯ, ಈಗ ನನ್ಗೆ ಅರ್ಥ ಆಯ್ತು. ನೀನ್ ಎಸ್ಟೇಟ್ ಅಲ್ಲಿ ನಡ್ಕೊಳ್ಳೋ ರೀತಿ ನೋಡಿ ನೀನ್ ಮೃಗ ಅಂತ ತಿಳ್ಕೊಂಡಿದ್ದೆ ನಾನು. ತಿನ್ನು. ತಿನ್ನೋ ಪದಾರ್ಥನ ಆಗಲ್ಲ ಎಸಿ ಬಡಾಕಣೆ ಹುಡುಗಿ. ಅವ್ರಿವ್ರ ಮನೆ ಹಾಳು ಮಾಡಿ ನಿಮ್ಮಪ್ಪ ನಿಂಗೆ ಬೇಕಾದ್ದೆಲ್ಲ ತಂದ್ಕೊಡ್ತಾನೆ. ನ್ಯಾಯವಾಗಿ ಬದುಕೋರು ಹಾಗೆ ಮಾಡಕ್ ಸಾಧ್ಯನಾ? ನೋಡು, ಇಷ್ಟ ಇದ್ರೆ ಅದನ್ನ ತಿನ್ನು, ಇಲ್ದಿದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು. ಗುಡ್ ನೈಟ್. ಗುಡ್ ನೈಟ್ ಅಂತೆ, ಗುಡ್ ನೈಟ್, ಬಾರಿ ಗುಡ್ ನೈಟ್.
मैडम बेड कॉफी बेड मिल्क बेड रोमांस इल्ला मैडम ओ नान इल्ली दिना हौदु नीन इल्ले इदिया नंग बेळगा तक्षण बेड कॉफी कुड अभ्यास ननगू अष्टे आदरे कुड अभ्यास कोट अभ्यास इल्ल अय्यय्यो हागाद्रे एन माडोदु एनु माडबेड सीधा अडिगे मने होगु स्टव इदे हाल पौडर इदे काफी पुडी इदे सक्करे इदे काफी माडि ननगू ओंद कप तन्को थैंक यू काफी उप हाको दब्बद मेले कन्नड दल्ली दप्त पक्षर दल्ली बरदिल्वा उप्पी आदु सक्रे आदु सर्या नोड़ बार दो इंग्लिश नल बरे केना गित निम्गे नीन मुका किंग्लिश बेरे येनो नीनु नी मपा इंग्लेंड ले हुट्ट बेड़ दागे वो नाला कास सेर बटर साको परदेशी गड़ आर्दा गाड़ती रला अच्छरी बात्रु मेले दे बात्रु मु इल बंडे गली दिया ला अदर हिंदगड़े एरो जागाने टॉयलेट अल्ली अल नीर कान स्थाई दिया ला आ जागाने बात्रु अय्यो ओपन एरिया यारादरु बंद्रे येन गति हेदरको बेड कावल ताने नम विक्की बरते विक्की विक्की नम राजकुमारी स्थान माडबेकंते नीर हत्र यारू बरदराग नोडको ओहो नानु बंद्रे अंताना नन्नन्नु बिडु परवागिल्ल एनंदे एनिल्ल नन्नू कूड बिडबेड अंत हेळदे ए मिस्टर ननगे स्नान माडिद कूडले बेरे ड्रेस हाकोंड अभ्यास ननगे ड्रेस बेकु अय्या तगो नन हळे प्यांट हळे शर्ट जोपान होगो वर्दिनी कोब्बन्न स्वल स्वल्प करगिस्ता इदिनि इन्नु स्वल्प दिवसदल्लि अवळन्न दारिगे तंदु बिडतीनि तंदु बिडु आ वर्दिनि मने हाळागि होगलि अवरप्प विश्वकंठय्य एनु हेळ्तिद्दाने अवरप्प नम्म लेटर् नोडि गडगड अंत नडुत्ता इद्दाने नडगि आ नन्न मग चन्नव नडगि ಚನ್ನ ಊರ್ಗೆ ಹೋಗಿ ಅಮ್ಮ ನೋಡಕ್ಕೆ ನಾನು ಬರ್ತಾ ಇದೀನಿ ಅಂತ ಹೇಳು ಆಯ್ತು ಚಿನ್ನ ಬಿಡಿ ಚಿನ್ನ ಬಿಡಿ ಅಯ್ಯೋ ಕೆಲಸಕ್ಕೆ ಬರ ನನ್ನ ಮಕ್ಕ ಹೊತ್ತಿಗೆ ಸರಿಯಾಗಿ ಒಂದೊಂದು ಮರ ಅನ್ನ ತಿಂತೀರಿ ಈ ಒಂದು ಸಣ್ಣ ಕೆಲಸ ಮಾಡ್ಕೊಂಡ್ಬರಕ ಆಗಲಿಲ್ವ ನಿಮ್ಮ ಕೈಲಿ ಅವನೇ ನನ್ನ ಮಗಳನ್ನ ಪಾತಾಳದಲ್ಲಿ ಬಚ್ಚಿಟ್ಟಿದಾನೆ ಅಂದ್ರೋ ಏಯ್ ನಾಳೆ ಸಂಜೆ ಒಳಗಾಗಿ ನನ್ನ ಮಗಳು ನನ್ನ ಮನೆಯಲ್ಲಿ ಇರಬೇಕು ಇಲ್ಲ ಒಬ್ಬೊಬ್ಬನ ಕೈ ಕಾಲು ಕತ್ತರಿಸಿ ಹಾಕ್ಬಿಡ್ತೀನಿ ಹಾಗಣ वर्दिनी
ನಾನು ಊರ್ಗೆ ಹೋಗಿ ನಮ್ಮಮ್ಮ ನೋಡ್ಕೊಂಡು ಬರ್ತೀನಿ. ನಿಮ್ಗೆ ಅಮ್ಮ ಇದ್ದಾರಾ? ನನಗೆ ಅಮ್ಮ ಮಾತ್ರ ಅಲ್ಲ, ಒಬ್ಬ ಸಾಕ್ತಮ್ಮ ಕೂಡ ಇದ್ದಾನೆ. ಹಾಗಾದ್ರೆ ಅವ್ರು ಯಾಕೆ ಇಲ್ಲಿಲ್ಲ? ನಮ್ಮ ತಾಯಿ ರಾಮ್ಪುರದ ಸ್ಕೂಲ್ ಟೀಚರ್ ಆಗಿದ್ದಾರೆ, ಪ್ರತಿ ಭಾನುವಾರ ಬಂದು ಹೋಗಿ ಮಾಡ್ತಾ ಇರ್ತಾರೆ. ಶಂಕರ್, ಈಗಲಾದ್ರೂ ಹೇಳಿ, ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಹೇಳಿ ಶಂಕರ್ ಪ್ಲೀಸ್. ವರ್ದಿನಿ, ಅದಕ್ಕೆಲ್ಲ ಕಾರಣ ಇದೆ, ಸಮಯ ಬಂದಾಗ ನಿನಗೆ ಗೊತ್ತಾಗುತ್ತೆ. ಹಾ ವರ್ದಿನಿ, ನಾನು ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನೀನೇನಾದರೂ ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ನಮ್ಮ ವಿಕ್ಕಿ ನಿನ್ನ ಸುಮ್ಮನೆ ಬಿಡಲ್ಲ. ಹುಷಾರ್ ವಿಕ್ಕಿ. ಮಕ್ಕಳಿಗೆ ಪರೀಕ್ಷೆ ಸಮಯ, ನಾನು ಮಧ್ಯದಲ್ಲಿ ಕೆಲಸ ಬಿಟ್ಟು ಬಂದ್ರೆ ತುಂಬಾ ತೊಂದರೆ ಆಗುತ್ತೆ. ಪರೀಕ್ಷೆ ಮುಗಿದು ರಜಾ ಬರಲಿ, ನಾನು ತಕ್ಷಣ ಬಂದ್ಬಿಡ್ತೀನಿ. ಹೌದು, ಒಂಟಿ ಹುಡುಗಿನ ಕಾಡ್ನಲ್ಲಿ ಬಿಟ್ಟು ಬಂದಿದ್ಯಾ? ಅಪ್ಪನ ಮೇಲೆ ಇರೋ ದ್ವೇಷಕ್ಕೆ ಅವಳು ಏನ್ ಮಾಡ್ತಾಳೆ ಪಾಪ? ಬೇಗ ಮನೆಗೆ ಹೋಗು. ವಿಕ್ಕಿ, ನೀನ್ ತುಂಬಾ ಒಳ್ಳೆಯವನು, ನಾನ್ ಕಚ್ಚಬೇಡ, ನಿಂಗ್ ಬಿಸ್ಕೆಟ್ ಕೊಡ್ತೀನಿ. Thank you.
ಮಾಡ್ತೀನಿ. ನಿಮಗೆ ಇಲ್ಲೇನಾದರೂ ತೊಂದರೆ ಆಗಿದೆಯಾ? ಮನೆಗೆ ಹೋಗಬೇಕು ಅನಿಸ್ತೀರಿಯಾ? ಮತ್ತೆ ನನ್ನ ಬಾಳೆಲ್ಲ ನಿನ್ ಜೊತೆಲೇ ಇರಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಪ್ರೇಮಿಗಳು ಎಂದು ಹೆದರುವುದೇ ಇಲ್ಲ, ಹೆದರುವರು ಎಂದು ಪ್ರೇಮಿಗಳೇ ಅಲ್ಲ. ಪ್ರೇಮಿಗಳು ಎಂದು ಹೆದರುವುದೇ ಇಲ್ಲ, ಹೆದರುವರು ಎಂದು ಪ್ರೇಮಿಗಳೇ ಅಲ್ಲ. ಎಂದೆಂದು ಸಾವೆನ್ನುವುದು ಇಲ್ಲ, ಸತ್ತರೆ ಆಗದು ಪ್ರೇಮವೇ ಅಲ್ಲ. ಪ್ರೇಮಿಗಳು ಎಂದು ನೀವಿಬ್ರೆ ಮದುವೆ ಮಾಡ್ಕೊಂಡು ನಮ್ಮ ವಂಶದ ಗೌರವಾನೇ ಕಡಿಮೆ ಮಾಡ್ಬಿಟ್ಟಲ್ಲಮ್ಮ. ನಾವೇನು, ನಮ್ಮಂತಸ್ತೇನು, ಈ ಊರಲ್ಲಿ ನಮ್ಮ ಗೌರವ ಏನು? ನೀನು ಒಂದು ಮಾತು ಹೇಳಿದಿದ್ರೆ ನಿಮ್ಮಿಬ್ಬರ ಮದುವೆನ ಆನಂದವಾಗಿ ಮಾಡ್ತಿದ್ದಲ್ಲಮ್ಮ. ಹೌದು ಮೇಡಮ್, ಆಗಿದ್ದ ಸದ್ಯ ಯಾರಿಗೂ ಗೊತ್ತಾಗಲಿಲ್ಲ. ನೋಡು, ಇನ್ನೊಂದ್ಸಾರಿ ನಿಮ್ಮಿಬ್ಬರ ಮದುವೆನ ನಮ್ಮ ಎಸ್ಟೇಟ್ ಅಲ್ಲಿ ಎಲ್ಲರ ಮುಂದೆ ವಿಜೃಂಭಣೆಯಿಂದ ಮಾಡ್ತೀನಿ. ಅವ್ರ ಮನೇಲಿ ಇಲ್ವಲ್ಲಪ್ಪ? ಅವನು ನಮ್ಮ ಎಸ್ಟೇಟ್ ನಲ್ಲೇ ಇದ್ದಾನಪ್ಪ. ಕೆಲಸಗಾರರಿಗೆ ಕಾಲರ ಬಂದಿರೋದ್ರಿಂದ ಅವ್ರು ಶುಶ್ರೂಷೆ ಮಾಡ್ತಾ ಇದ್ದಾನೆ.
ಮೊನ್ನೆ ನನಗೆ ಹೇಳಿದ್ದು ನೀನು ಇಲ್ಲಿದ್ದೀಯಾ ಅಂತ. ಅವನ ಹತ್ರ ಎಲ್ಲ ವಿಷಯ ಮಾತಾಡಿದ್ದೀನಿ. ಅದಕ್ಕೆ ನೀನು ಕರ್ಕೊಂಡು ಹೋಗೋಣ ಅಂತ ಬಂದೆ. ಮಾಮ ಬಾ ಹೋಗೋಣ ಬಾ. ನಿಜವೇನಪ್ಪ? ಏನಮ್ಮ, ಹೆತ್ತು ಮಗಳಿಗೆ ನಾನು ಸುಳ್ಳು ಹೇಳ್ತೀನೇನಮ್ಮ? ಸತ್ಯವಾಗ್ಲೂ ನಿಜಾನೇ ಹೇಳ್ತಿದ್ದೀನಮ್ಮ. ನೋಡು, ನಿನಗೋಸ್ಕರ ನಿಮ್ಮ ಅಣ್ಣ ಜೀಪಲ್ಲಿ ಕಾಯ್ತಾ ಕೂತಿದ್ದಾನಮ್ಮ. ಬಾ ಬಾ ಅಮ್ಮ ಹೋಗೋಣ. ಅಮ್ಮ, ಅಣ್ಣ ಬರೀ ರೊಟ್ಟಿ ಬ್ರೆಡ್ ತಿನ್ಕೊಂಡಿರ್ತಾನ ಪಾಪ. ಹಂಗೆ ಒಳ್ಳೆ ರುಚಿ ರುಚಿಯಾಗಿ ಅಡುಗೆ ಮಾಡಾಕ್ಬೇಕಮ್ಮ. ಇವತ್ತೇ ಇವಳ ಕಥೆನ ಮುಗಿಸ್ಬೇಕು. ವಿಷಕಂಠಯ್ಯ, ನೀನು ಇವಳ ಕಥೆ ಮುಗಿಸಿದ್ರೆ ಇವಳ ಮಗ ಶಂಕರ ನಿನ್ನನ್ನು ಸುಮ್ಮನೆ ಬಿಡ್ತಾನೆ ಅಂತ ತಿಳ್ಕೊಂಡಿದ್ಯಾ? ನೀನು ಎಲ್ಲ ಒತ್ಕೊಂಡಿದ್ರು ಸರಿ, ನಿನ್ನನ್ನು ಹುಡುಕಿ ನಿನ್ನ ಕಥೆನ ಮುಗಿಸ್ತಾನೆ. ಅದಕ್ಕೆ ಆ ಶಂಕರ ನಿನ್ನ ಕೈಗೆ ಸಿಗೋವರೆಗೂ ಇವಳನ್ನು ನಿನ್ನ ಹತ್ರ ಭದ್ರವಾಗಿಟ್ಕೋ. ಆಗ್ಲೇ ನಿನ್ನ ಪ್ರಾಣಕ್ಕೆ ಯಾವ ಆಪತ್ತು ಬರಲ್ಲ. ಹೇ ಮೋಹನ, ಬಂದ್ರ ಇಲ್ಲಿ ಬಂದ್ರ. ಏನಪ್ಪ? ಇವಳೇ ಆ ಶಂಕರನ ತಾಯಿ. ಕೇಳ್ಕೊಂಡ ವರ್ಧಿನಿ, 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 ವರ್ಧಿನಿ. ಶಂಕರಣ, ಶಂಕರಣ, ಏನಾಯ್ತು ಚಣ್ಣ? ಆ ವಿಷ್ಕಂಠಯ್ಯ ನನ್ನ ಹೊಡೆದು ಕಣ್ಗಾಯ ನೀರ್ಗಾಯ ಮಾಡಿ ಅಮ್ಮನ ಹೇಳ್ಕೊಂಡು ಹೋದ. ಇಲ್ಲೇ ಬಿದ್ದಿರ್ಬೇಕು. ಈ ರೂಮ್ ಬಿಟ್ಟೇನಾದ್ರೂ ಹೊರಗಡೆ ಹೆಜ್ಜೆ ಇಟ್ರೆ ಕಾಲ್ ಕತ್ತರಿಸ್ಬಿಡ್ತೀನಿ. ಅಪ್ಪ, ನಾನು ಮದುವೆ ಹೆಣ್ಣು, ಸತ್ರು ನನ್ನ ಗಂಡನ್ ಬಿಟ್ಟು ನಾನಿರೋಲ್ಲ. ಯಾವನ ನಿನ್ನ ಗಂಡ? ನನ್ನ ಕುತ್ತಿಗೆಗೆ ಈ ತಾಳಿ ಕಟ್ಟಿರೋರು. ತಾಳಿ ಕೆತ್ತೋರ್ ಕಣ್ಣಿಗೆ ಮಣ್ಣೆರಚಿ ಕಳ್ಳತನದಲ್ಲಿ ಕುತ್ತಿಗೆ ಬಿಗಿದಿರೋ ಆ ದಾರಾನ ತಾಳಿ ಅನ್ನೋನು ಮುಟ್ಟಾಣ ನನ್ನ ಮಗ. ಕೆತ್ತ ಬೇಸಾಕೆ ಅದನ್ನ. ತಾಳಿ ಅನ್ನೋದು ಮಣ್ಣಲ್ಲಿ ಪಾತಿ ಮಾಡಿ ಹುಟ್ಟು ಹಾಕಿದ ಗಿಡ ಅಲ್ಲಪ್ಪ, ಬೇಕಾದಾಗ ಕಿತ್ತೆಸೆಯೋಕೆ. ಇದು ಹೆಣ್ಣಿನ ಸೌಭಾಗ್ಯದ ಗುರುತು, ಅವಳಿಗದೇ ರಕ್ಷಾ ಕವಚ, ಅವಳ ಪ್ರಾಣ. ಹೊಚ್ಚ ಬಾಯಿ. ಶಾಸ್ತ್ರೋಕ್ತವಾಗಿ ಹಿರಿಯರ ಲಗ್ನ ನೋಡಬೇಕು, ವೇದ ಮಂತ್ರಗಳನ್ನು ಹೇಳಬೇಕು, ಮಂಗಳ ವಾದ್ಯ ನುಡಿಸಬೇಕು, ಹತ್ತು ಜನಗಳ ಮುಂದೆ ಅಗ್ನಿ ಸಾಕ್ಷಿಯಾಗಿ ಅರಿಶಿನದ ಕುಂಪ್ ಕಟ್ಟಿಸ್ಕೊಂಡ್ರು, ಅದು ತಾಳಿ ಅನ್ಸ್ಕೊಳತ್ತೆ ಕಣೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ದೇವಸ್ಥಾನದಲ್ಲಿ ದೈವ ಸನ್ನಿಧಿಯಲ್ಲಿ ನಾವು ಮದುವೆ ಮಾಡ್ಕೊಂಡಿದ್ದೀವಿ. ಆ ಹೆತ್ತು ತಂದೆಗೆ ವಂಚನೆ ಮಾಡಿ ಯಾವ ದೇವರ ಸಾಕ್ಷಿಯಾಗಿ ನೀನು ಮದುವೆ ಆದ್ರು ಅದು ಮದುವೆ ಅಲ್ಲ, ಇದು ತಾಳಿ ಅಲ್ಲ. ಕಡೆ ಮಾತು ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಗೆ ಹೋದ್ರೆ ಸರಿ, ಇಲ್ದಿದ್ರೆ ನಾನು ಸುಮ್ಮನಿರಲ್ಲ. ಏನೇ ಮಾಡ್ತೀಯಾ? ಕೊಲ್ತಿಯರೇ, ಹೆತ್ತು ತಂದೆನೆ ಕೊಲ್ತೀಯ? ನಿನ್ನ ಮಗಳೇ ಆಗಿದ್ರು, ನಿನ್ ಬುದ್ಧಿ ನನಗಿಲ್ಲ, ಹೆದರ್ಕೋಬೇಡ. ಇನ್ನೊಂದ್ ಸಲ ಈ ತಾಳಿ ತಂಟೆಗೆ ಬಂದ್ರೆ ನಿನ್ನನ್ ಕೊಲ್ಲಲ್ಲ, ನನ್ನ ನಾನೇ ಕೊಂದ್ಕೋಬೇಕಾಗುತ್ತೆ. ಮಗಳು ಅನ್ನೋ ಮಮತೆ ನಿನಗಿದ್ರೆ, ನಾನು ಬದುಕಬೇಕು ಅನ್ನೋ ಆಸೆ ನಿನಗಿದ್ರೆ ಇಲ್ಲಿಂದ ಹೊರಟೋಗು. ಹೋಗ್ತೇನೆ, ಹೋಗ್ತೇನೆ ಕಣೆ. ನಿನಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತು, ಕಲಿಸ್ತೀನಿ. ಸೀತಮ್ಮ, ಸೀತಮ್ಮ. ರಾಯ್ರೇ. ಏನ್ ರಾಯ್ರೇ? ಇನ್ಮೇಲೆ ವರ್ಧಿನಿಗೆ ಈ ರೂಮ್ಗೆ ಊಟ ತಿಂಡಿ ನೀವು ತಂದ್ಕೊಡ್ಬೇಕು. ಅವಳು ಇಲ್ಲಿಂದ ಎಲ್ಲೂ ಹೊರಗಡೆ ತಪ್ಪಿಸ್ಕೊಂಡು ಹೋಗ್ದಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಆಯ್ತು, ತಗೊಳ್ಳಿ. ವರ್ಧಿನಿ, ವರ್ಧಿನಿ, ಇಲ್ಲಿ ಬಾ ಅಮ್ಮ. ಏನಮ್ಮ ಇದೆಲ್ಲ? ನಾನು ಶಂಕರ್ನ ನೋಡ್ಬೇಕು, ಇಲ್ಲಿಂದ ಹೊರಗಡೆ ಹೋಗ್ಬೇಕು. ಸೀತಮ್ಮ, ನಿಮ್ ತಂದೆ ಸ್ವಭಾವ ಎಂತಾದ್ರು ಅಂತ ನಿನ್ ಗೊತ್ತಿದೆ. ಹೀಗ್ ನಿನ್ ಮೊಂಡತನ ಮಾಡಿದ್ರೆ ಅವ್ರು ಇನ್ನೂ ಕಠಿಣವಾಗ್ತಾರೆ. ನಾನು ಏನ್ ಮಾಡ್ಲಿ ಸೀತಮ್ಮ? ನೋಡು, ನಾನ್ ಹೇಳ್ದಂಗ್ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ, ಇಲ್ವಾ? Thank you.
ಹೆಣ್ಣಿನ ಈ ರೀತಿ ಎಳ್ಕೊಂಡು ಬಂದು ಚಿತ್ರಹಿಂಸೆ ಮಾಡೋಕೆ ನಾಚಿಕೆ ಆಗೋಲ್ಲ ನಿನಗೆ? ಹೆಣ್ಣು ನೀನು ಹೆಣ್ಣ ಖಂಡಿತ ಅಲ್ಲ, ಹೆಣ್ಣು ಹುಲಿ ನೀನು. ನಿನ್ನ ಗಂಡನ ಸಾಯಿಸಿದಾಗಲೇ ನಿನ್ನು ಮುಗಿಸ್ಬಿಟ್ಟಿದ್ರೆ ನನಗೆ ಈ ತೊಂದರೆ ಇರ್ತಿರ್ಲಿಲ್ಲ. ಲೇ ಮುದುಕಿ, ನಿನ್ನ ಮಗನ ಕೈಲಿ ನನ್ನ ಮಗಳಿಗೆ ತಾಳಿ ಕಟ್ಟಿಸ್ಬಿಟ್ರೆ ನಿಮ್ಮಿಬ್ಬರನ್ನ ಬಿಟ್ಟು ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ನನ್ನ ಮಗ ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಂಡ್ನ? ಚೆನ್ನಾಗ ನಾಟಕ ಆಡ್ತೀಯ. ಲೇ ಮುದುಕಿ, ನಿನ್ನ ಉಪದೇಶ ಕೇಳ್ದಾನೆ ಅವನಿಂತ ನ್ಯಾಯ ಮಾಡಿದ್ದು? ಇವನೂ ವಿಷಕಂಠ, ಬೇರೆ ಆದ್ರೂ ಖಂಡಿತ ಅವನು ಉಳಿಸಲ್ಲ. ಉಳ್ಸೋಕೆ ಅಳ್ಸೋಕೆ ನೀನೇನು ಬ್ರಹ್ಮಾನ ವಿಷಕಂಠಯ್ಯ? ನನ್ನ ಮಗನ ವಯಸ್ಸು ನೋಡಿ ತಪ್ಪು ಲೆಕ್ಕ ಹಾಕ್ಬೇಡ. ಅವನ್ ಸಿಡಲ್ ಮರಿ ಮುಟ್ಟಿದ್ರೆ ಭಸ್ಮ ಆಗ್ಬಿಡ್ತೀಯ. ನನ್ನ ಪ್ರತಿಜ್ಞೆ ಪೂರೈಸಕ್ಕೋಸ್ಕರ ಹುಟ್ಟಿದ ಸಿಂಹದ ಮರಿ ಅವನು. ಓಹೋ, ನಿನ್ನ ಮಗನ ಧೈರ್ಯದ ಮೇಲೆ ನಿನಗೆ ನಂಬಿಕೆ ಇದ್ದಿದ್ರೆ ನನ್ನ ಮಗಳನ್ನ ಕದ್ದು ಹೊತ್ಕೊಂಡು ಹೋಗಿ ತಾಳಿ ಕಟ್ಟೋಕೆ ನೀನ್ ಯಾಕೆ ಕುಮ್ಮ ಕೊಡ್ತಿದ್ದೆ? ನಾನವನ್ನ ಕೊಲ್ದೆ ಉಳಿಸ್ಲಿ ಅಂತ ತಾನೆ? ಏ ಮುದುಕಿ, ಚೆನ್ನಾಗ್ ಗಪ್ಪ ಇಟ್ಕೋ. ಅವನ್ನು ಉಳಿಸಲ್ಲ, ಅವನ ಕಟ್ಟಿದ ತಾಳಿನೂ ಉಳಿಸಲ್ಲ. ಅಯ್ಯೋ ಪಾಪಿ, ಸಾವಿತ್ರಿ ತಾಳಿ ಭಾಗ್ಯ ಸ್ಥಿರವಾಗಿದ್ದಾಗ ಸಾಕ್ಷಾತ್ ಯಮ ಬಂದ್ರು ಆ ಸತ್ಯವಾನನ್ನು ಏನು ಮಾಡಕ್ಕಾಗ್ಲಿಲ್ಲ. ಅಂತದ್ರಲ್ಲಿ ತಂದೆ ಅನ್ನೋ ಮಮತೆನೆ ಮರ್ತು ನಿನ್ ಮಗಳ ತಾಳಿ ನೀನೇ ಕಿತ್ತ ಹಾಕೋ ಕೈ ಹಾಕಿದ್ರೆ ಆ ತಾಳಿನೇ ನಿನ್ ಭಾಗಕ್ಕೆ ವಿಷ ಸರ್ಪ ಆಗಿ ನಿನ್ ಕಥೆ ಮುಗಿಸುತ್ತೆ. ತಾಳಿ ತಾಳಿ ತಾಳಿ, ಇಬ್ರು ಸೇರ್ಕೊಂಡು ನನಗೆ ತಾಳಿ ಮೇಲೆ ಉಪನ್ಯಾಸ ಮಾಡ್ತೀರೇನೆ? ನಿನ್ನ ಗಂಡನ್ನ ನಾನು ಕೊಂದಾಗ ನಿನ್ನ ತಾಳಿ ಏನು ಮಾಡ್ತು? ನನ್ನ ರೋಷದ ಮುಂದೆ, ನನ್ನ ಆಕ್ರೋಶದ ಮುಂದೆ ನಿಮ್ಮ ತಾಳಿ ನನ್ನ ಕಾಲ ಕಸ. ಶಂಕರ್, ಶಂಕರ್! ಯಾರು ನೀವು? ನನ್ನ ಹೆಸರು ನಿಮ್ಗೆ ಯಾಕೆ ಗೊತ್ತು? ನೀನ್ ಅವತ್ ನಮ್ಮ ಮನೆಗೆ ನುಗ್ಗಿ ನಮ್ಮ ಮನೇನ ಅಲ್ಲೋಲ್ ಕಲ್ಲೋಲ ಮಾಡ್ಲಿಲ್ವೇನಪ್ಪ? ನಾನ್ ನಿಮ್ ಮನೆಗೆ ನುಗ್ಗಿ ಅಲ್ಲೋಲ್ ಕಲ್ಲೋಲ ಮಾಡದ್ನ? ಹೌದಪ್ಪ, ನಾನ್ ಆ ವಿಷ್ಕಂಠಯ್ಯನ ಮನೆ ಅಡಿಗೆ ಕೆಲಸದವಳು. ಓ, ವರ್ದಿನಿ ಹೇಗಿದ್ದಾಳೆ? ಅವರಪ್ಪ ಅವಳನ್ನ ರೂಮ್ ನಲ್ಲಿ ಕೂಡಾಕ್ಬಿಟ್ಟಿದ್ದಾನೆ ಶಂಕರ್. ವರ್ದಿನಿಗ್ ಸದಾ ನಿಂದೆ ಧ್ಯಾನ, ನಿನ್ನನ್ ಬಿಟ್ಟಿರ್ಲಾರ್ದೆ ತುಂಬಾ ನೊಂದ್ಕೊಂತ ಇದ್ದಾಳೆ. ಆದ್ರೆ ಅವಳ ಅಪ್ಪ ನಮ್ಮಮ್ಮನ್ನ ಕಿಡ್ನಾಪ್ ಅಡಿಯಲ್ಲೋ ಬಚ್ಚಿಟ್ಟಿದ್ದಾನೆ, ಮೊದ್ಲು ಆ ಜಾಗನ್ ಕಂಡುಹಿಡಿಬೇಕು. ನಾನು ಹೇಳ್ದಂಗೆ ಕೇಳಿದ್ರೆ ನಿಮ್ ಕೆಲ್ಸನೂ ಆಗುತ್ತೆ, ವರ್ದಿನಿಗ್ ನೆಮ್ಮದಿನೂ ಸಿಗುತ್ತೆ. ಏನ್ರೈದೆ ಇವಳಿಗೆ ರೂಮ್ ನಲ್ಲಿ ಅನ್ನ ಹಾಕಿ ಅಂದ್ರೆ ಇಲ್ಲಿ ಯಾಕೆ ಹಾಕದ್ರಿ? ಬುದ್ಧಿ ಇಲ್ದೆ ದುಡುಕ್ ಮಾತಾಡ್ಬಿಟ್ಲು ರಾಯ್ರೆ. ದೊಡ್ಡವ್ರಿಗೆ ಹಾಗೆಲ್ಲ ಮಾತಾಡಬಾರ್ದು, ಅವ್ರು ಹೇಳ್ದಂಗೆ ಕೇಳ್ಬೇಕು ಅಂತ ನಾನ್ ಸ್ವಲ್ಪ ತಿಳುವಳಿಕೆ ಹೇಳ್ದೆ, ತಪ್ಪಾಯ್ತು ಅಂತ ಗುಳೋ ಅಂತ ಹತ್ಬಿಟ್ಲು. ಹೆತ್ತು ತಂದೆ ನನ್ನ ಮಾತೇ ಕೇಳಲಿಲ್ಲ, ನಿಮ್ ಮಾತೆ ಹೇಗೆ ಕೇಳಿದ್ಲು? ನೋಡಿ, ಹೇಳೋ ರೀತಿಲಿ ಹೇಳಿದ್ರೆ ಎಲ್ಲ ಕೇಳ್ತಾಳೆ. ಅದಕ್ಕೆ ಹೇಳೋದು ಹೆಣ್ಣಿನ ಮನಸ್ಸು ಹೆಣ್ಣಿಗೆ ಅರ್ಥವಾಗೋದು ಅಂತ. ಹೌದೌದು ಅಪ್ಪ, ಸಾರಿಪ್ಪ, ತಪ್ಪಾಯ್ತು. ಊಟ ಮಾಡು, ಕುತ್ಕೋ. ರಾಯ್ರೇ, ಏನಮ್ಮ? ನನಗ್ ವಯಸ್ಸಾಯ್ತು, ಈಗಂತೂ ನನ್ ಕೈಲಿ ಅಡಿಗೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನಾನೇನಮ್ಮ ಮಾಡ್ಲಿ? ನೀವೇನು ತಿಳ್ಕೊಳ್ದೆ ಇದ್ರೆ ನನಗ್ ತಿಳಿದೋರೇ ಇದಾರೆ ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ, ಅವ್ರನ್ನ ಕರ್ಸೋಣ ಅಂತ. ಸರಿ ಸರಿ, ನಿಮ್ಗೆ ಹ್ಯಾಕ್ ತೋಚುತ್ತೋ ಹಾಗೆ ಮಾಡಿ, ಬನ್ನಿಪ್ಪ. ನೀನು ಬಾಪ. ಕೂತ್ಕೊಳ್ಳಿ, ಯಜಮಾನ್ರು ಬಂದ ಕೂಡ್ಲೇ ನಿಮ್ಮಿಬ್ಬನ್ನು ಕೆಲ್ಸಕ್ಕೆ ಸೇರಿಸ್ತೀನಿ. ತುಂಬಾ ಸಂತೋಷ. ನಮ್ಮ ಈ ಮನೆ ಹಾಳ, ಇಷ್ಟೊಂದು ದೊಡ್ಡ ಮನೆ ಕಟ್ಸಿರ್ಬೇಕಾದ್ರೆ ಎಷ್ಟೊಂದು ಚಿಕ್ಕ ಮನೆಗಳು ಹಾಳಾಗಿರ್ಬೋದು. ಅವನ್ ಮನೆ ಹಾಳಾಗೋಗ ಹಾಳಾಗೋಗ ಅಣ್ಣ, ಒಂದ್ ವೇಳೆ ಅವ್ನು ನಮ್ಮನ್ನು ಗುರುತು ಹಿಡಿದು ಬಿಟ್ರೆ? ಈ ದಂತ ವಕ್ರನ್ನ ಕಂಡುಹಿಡಿಯೋಕೆ ಅವನೇನು ಅವನು ಹುಟ್ಟಿಸಿದ ದೇವರಿಂದ ಕೂಡ ಸಾಧ್ಯ ಆಗೋಲ್ಲ. ಯಾಕೆ? ಸರ
ನಾವ್ ಯಾರಾದ್ರೆ ನಿನಗೇನಯ್ಯ ನೀನಾಕಯ್ಯ ಇಲ್ಲಿಗೆ ಬಂದೆ ಏ ಮಿಸ್ಟರ್ ಆಗಂತಕ ಆದಷ್ಟು ಬೇಗ ಇಲ್ಲಿಂದ ಹೊರಟೋಗು ಈ ಮನೆ ಯಜಮಾನ ರಾಕ್ಷಸ ಅಂತೆ ನಾವ್ ಹೇಳಿದ್ದಲ್ಲ ಜನ ಹೇಳಿದ್ದು ಚಂಡಾಲ ಅಂತೆ ನಾವ್ ಹೇಳಿದ್ದಲ್ಲ ಜನ ಹೇಳಿದ್ದು ಮೋಸಕಾರನಂತೆ ದಗಾಕೋರ ಅಂತೆ ಕಳ್ಳನ ಮಗ ಅಂತೆ ಕೊಲೆಗಾರ ಅಂತೆ ಹಲಾಲ್ ಕೋರ ಬಡ್ಡಿ ಮಗ ಅಂತ ನಾವ್ ಹೇಳಿದ್ದಲ್ಲ ಜನ ಹೇಳಿದ್ದು ಅಷ್ಟೇ ಅಲ್ಲ ಅವನ ಅಂತ ತುಂತುಂಡ ಕತ್ತರ ಸಾಕನು ಪಾಪ ಬರಲ್ವಂತೆ ಅವನು ಸತ್ರೆ ನರಕದಲ್ಲಿ ಕುದಿವಣ್ಣಲ ಆಗ್ತಾರಂತೆ ಇದ್ರ ಜನ ಹೇಳಿದ್ದೆ ಇನ್ನೊಂದು ವಿಚಾರ ಗೊತ್ತಾ ನರಕದಲ್ಲಿ ಇರೋ ಹೆಂಗಸರಲ್ಲ ಅವನ ಹಳೆ ಬಾಟಾ ಚಪ್ಪಲಿಯಿಂದ ಫಟ್ 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 ಅಂತ ಹೊಡೆದುಕೊಳ್ತಾರಂತೆ ಇದು ನಾವು ಹೇಳಿದ್ದಲ್ಲ ಅವರುಗಳು ಹೇಳಿದ್ದೆ ಅಯ್ಯೋ 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 ಏನ್ರ ಇದು ಇವರೇ ಕಣ್ರೆ ಯಜಮಾನರು बेजार बेजार यार तेजस्सु वर्चस्स सद्गुण कण्णल तेलता इदे शांति मुखदल्लि पक पक अंत उक्ता इदे कौंडस यारो नीवु हेसरु दंत वक्र कैयल्लि बिल्लु हिडिद्रे कोदंडराम चक्र हिडिद्रे कृष्ण त्रिशूल हिडिद्रे ईश्वर कैयल्लि मुगचो कै जाळ्र हिडिद्रे अडिगेयवरु अंतारे एल्लिंद बंतु मातु आहा मुत्रंत मातु बंगारे बंगारे सीतम्मनोरे यारिवरु अदे रारे निन्ने नानु हेळिल्वे रुब्बिंग मास्टर चना वग्गरणे आगताने वग्गरणे ऊरिगे वासने बंदुबिडुत्ते गब्बू सारी टीथ प्रॉब्लम गम गम अंत वासने बरुत्ते वस्तल्ले नम्म आयस्तल्ल अडिगेगोस्कर मुडुपागिट्बिटिदीवि हा साक साक निम्म सर्विस एनो सीतम्मनवर हेळिद्रु अंत निम्मन्न केलसक्के इट्कोता इद्दीवि अरे इवनु यारु ए अवन नन्न मग कणय्य ओहो चिक्करे आ स्वल्प भय भक्तियिंद नडकोळ्ळि अर्थ आयतनय्य नीवु स्वल्प भय भक्तियिंद इरि अंत रायरु नमगे हेळ्तिद्दारे अल्वा रायरे शंकर नम तंदे गुल्ले टोपी हाकि नम मने सेरकोंड्री आ सीतम्मा निन्न गोल नोडलार्दे ई रीति नाटक आडि नन्न मने गडिगेवनाग सेरिसिद्लु अद सरि वर्दिनी निम्म तंदे नम्म ताई नेलबिट्टिद्दारे गोत्तिल्ल शंकर नन्न जोतेने निम्म ताईयनु एळ्कोंड बंद्रु नम्म तंदे नन्ननु ई रूम नल्लि कूड हाकिद्रु नम्म अण्ण निम्म ताईयन्न एळ्कोंड होद अद एल्लि बच्चिट्टिद्दानो गोत्तिल्ल शंकर मोहन एनु इवत्तिष्टु धैर्यवागि मनेगे नन्नन्न कर्कोंड बंद्बिट्टे ಅದಾ ನಮ್ಮಪ್ಪ ಊರಿಗೆ ಹೋಗಿದ್ದಾರೆ ನಾಳೆ ಬೆಳಗ್ಗೆನೆ ಬರೋದು ಆ ನಿನ್ನ ತಂಗಿ ಅವಳು ಅವಳ ರೂಮ್ ಬಿಟ್ಟು ಹೊರಗೆ ಬರೋದೇ ಇಲ್ಲ ನೀನು ಧೈರ್ಯವಾಗಿ ಇರ್ತಿಲ್ಲ ಇವತ್ತು ರಾತ್ರಿ ಎಲ್ಲ ನಮ್ಮನ್ನ ಮಾತಾಡಿಸೋರೇ ಇಲ್ಲ ಯೆಸ್ ಕಮ್ ಇನ್ ಇಲ್ಲಿಗೆ ಬಂದೆ ನೀನು ಬಾದಾಮಿ ಹಾಲು ಕೊಡಕ್ಕೆ ಚಿಕ್ಕರೇ ಈ ವಯಸ್ಸಿನಲ್ಲಿ ಇದನ್ನೆಲ್ಲ ತಗೋಬೇಕು ಅದ ಸರಿ ನಾನು ಇರೋದು ಒಬ್ಬ ಎರಡು ಗ್ಲಾಸ್ ತಗೊಂಡು ಬಂದೆ ಅಮ್ಮ ಅವರಿಗೂ ಸೇರಿಸಿ ತಂದಿದ್ದೀನಿ ಹ ಅಮ್ಮ ಯಾವ ಅಮ್ಮ ಯಾರು ಎಲ್ಲಿ ಆಹಾ ಆಹಾ ನನ್ನತ್ರಾನೆ ನಾಟಕ ಆಡ್ತಿರ ಚಿಕ್ಕರೇ ಇವ್ರು ನಾಟಿ ಫೆಲೋ ಮಂಚದ ಕೆಳಗಡೆ ಇರೋ ಅಮ್ಮ ಬಂದು ಹಾಲು ಕುಡಿ ಅಮ್ಮ अच्छरी विषय अपन ताने स्टुपिड फेलो ब्लडी फेलो अंत तिलकोंड्र नन्ना नो नो निवेन हेदरकोबेडि इवत्तिंद नाने निम्म मंत्री निम्गे एनु सेवे बेकादरु केळि नानु बंद माड्ति निजवाग्लु माड्तिया निम्मगे माडक्कोस्करने नानु ई मनेगे बंदिरोदु बै द वे
ಅಮ್ಮ ಅವರ ಹೆಸರೇನು? ಅರುಂಧತಿ ಅಂತ. ಅರುಂಧತಿ? ಆಹಾ, ಮಹಾಪತಿವ್ರತೆ ಹೆಸರು. ತಾಯಿ, ನಿನ್ನ ಜನ್ಮ ಸಾರ್ಥಕವಾಯಿತು. ಚಿಕ್ಕಾರೆ, ಡೋಂಟ್ ವೇಸ್ಟ್ ಟೈಮ್, ಎಂಜಾಯ್. ಅರೆ, ನಿಮ್ಗೇನೇ ಬೇಕಾದ್ರೂ ಕೂಗಿ, ನಾನ್ ಬಂದ್ ಮಾಡ್ತೀನಿ. ಹಲೋ, ಹಾಗಿದ್ಯಾ ಚಂಡಾಲ್ ಮಾವ? ಯಾವ ನಾನೇನು? ನಿನ್ನ ಮಗಳ ಗಂಡ. ಏಯ್, ಗಂಡ ಅಂದ್ರೆ ಎದೆ ಗೊತ್ತು ಬಿಡ್ತೀನಿ ನೋಡು. ಶಟ್ ಅಪ್. ನನ್ನ ಒದಿ ಬೇಕಾದ್ರೆ ನೀನ್ ಇನ್ನೂ ಒಂದ್ ಜನ್ಮ ಎತ್ತಬೇಕು. ಸಮುದ್ರ ಸೇರೋ ನದಿನ ತಡೆಯೋಕ್ಕಾಗತ್ತಾ? ಬೀಸೋ ಗಾಳಿನ ಕೈಯಲ್ಲಿ ಹಿಡಿಯೋಕ್ಕಾಗತ್ತಾ? ಕಸ್ತೂರಿ ಪರಿಮಳನ ಬಟ್ಟೆಯಲ್ಲಿ ಕಟ್ಟಿಟ್ಕೊಳಕ್ಕಾಗತ್ತಾ? ನಿಜವಾದ ಪ್ರೇಮಿಗಳನ್ನ ದೂರ ಮಾಡೋಕೆ ನೀನಲ್ಲ, ನಿಮ್ಮ ಅಪ್ಪರಿಂದಾನು ಸಾಧ್ಯ ಇಲ್ಲ. ನಿನ್ನಿಂದ ಅವಳನ್ನ ಯಾವಾಗ್ಲೂ ದೂರ ಇಟ್ಟಿದ್ದೀನಲ್ಲೋ ಸ್ಕೌಂಡ್ರಲ್. ಎಲ್ಲೋ ಇಟ್ಟಿದ್ಯಾ? ನಾನು ಪ್ರತಿದಿನ ರಾತ್ರಿ ನನ್ನ ಹೆಂಡತಿ ಜೊತೆ ಸರಸ ಆಡ್ತಾನೆ ಇದ್ದೀನಿ. ಐ ಮೀನ್ ಯುವರ್ ಡಾಟರ್. ಇವತ್ತು ಹುಣ್ಣಿಮೆ, ಶರತ್ಕಾಲದ ಚಂದ್ರ ಆಕಾಶದಲ್ಲಿ ಕಾಣಿಸ್ಕೊಳ್ಳೋ ಹೊತ್ತಿಗೆ ನಾನ್ ನಿನ್ ಮಗಳ ಬೆಡ್ರೂಮ್ ನಲ್ಲೇ ಇರ್ತೀನಿ. ನಿನ್ ಗಂಡ್ಸಾದ್ರೆ ನನ್ ಬಂದ್ ಹಿಡ್ಕೋ. ಮೋಹನ, ಮನೆ ಎಲ್ಲ ಬಾಗಿಲುಗಳನ್ನು ಹಾಕಿದೀಯಾ? ಹೊರಗಡೆಯಿಂದ ಬೀಗ ಕೂಡ ಹಾಕಿದ್ದೀನಿ, ಒಂದು ಸೊಳ್ಳೆ ಕೂಡ ಒಳಗ್ ಬರಕಾಗಲ್ಲ. ಮನೆಗಳನ್ನ ಮಾದೇವ ಕೂಡ ಹಿಡಿಯೋಕಾಗಲ್ಲ. ಏನಂದ್ರೆ ರಾಯರೇ, ನಿಮ್ಮ ಶತ್ರು ಎಂತ ಮಾಯಾವಿ ಹಿಂದೆ? ಅವನ್ ಎಲ್ಲಿದಾನೋ, ಹೇಗಿದಾನೋ, ನಿಮ್ ಮಗಳಿಗೆ ಅವನ್ ಏನೇನು ಮಾಡ್ತಾನೋ. ಚೆನ್ನ, ಏನಣ್ಣ ಈ ಮೆಣಸಿನ್ಕಾಯಿನ ಚೆನ್ನಾಗಿ ಪುಡಿ ಮಾಡಿ ನಿಮ್ ಅದಕ್ಕೆ ಬೆಡ್ರೂಮ್ ನಲ್ಲಿ ಇಡು. ಯಾಕೆ? ಇವತ್ತ ಆ ವಿಷಕಂಠನ್ಗೂ ಅವನ್ ಮಗನ್ಗೂ ಚೆನ್ನಾಗಿ ನಾ ಕೊಟ್ಟೆ ಅಂದರೆ ಕಲ್ಲಿನ ಕೋಟೆಯ ಪುಡಿ ಪುಡಿಯಾದಂತೆ, ನಾ ಇಟ್ಟೆ ಅಂದರೆ ಮನಸ್ಸನ್ನು ಆಯ್ತು ಮುಗಿದು ಹೋದಂತೆ. ಯಾರಿಗೂ ಹೆದರಲ್ಲ, ನಾ ಸೋಲೋ ಮಾತೆಗಿಲ್ಲ, ನನ್ನ ನಿನ್ನ ಕೇಳೋರು ಯಾರಿಲ್ಲ, ನನ್ನ ನಿನ್ನ ಕೇಳೋರು ಯಾರಿಲ್ಲ. ನಾನಲ್ಲ ಎಂದರೆ ಹಾಲಲಿಗೇನೋ ಬೆರೆತು ಹೋದಂತೆ. ಹೊಸ ಗೀತೆಯಾಯ್ತು, ಅರೆ ನೀ ಬಂದು ಹಿತವಾಯ್ತು, ಸಂತೋಷ ಹೆಚ್ಚಾಯ್ತು, ಬಾಳುವುದು ಹೊಸ ಗೀತೆಯಾಯ್ತು. ನಾನಲ್ಲ ಎಂದರೆ ಹಾಲಲಿಗೇನೋ ಬೆರೆತು ಹೋದಂತೆ, ಬೇಕಲ್ಲ ಎಂದರೆ ಭೂಮಿಗೆ ಸ್ವರ್ಗ ದಾರಿ ಬಂದಂತೆ. ಯಾರಿಗೂ ಹೆದರಲ್ಲ, ನಾ ಸೋಲೋ ಮಾತೆಗಿಲ್ಲ, ನನ್ನ ನಿನ್ನ ಕೇಳೋರು ಯಾರಿಲ್ಲ, ನನ್ನ ನಿನ್ನ ಕೇಳೋರು ಯಾರಿಲ್ಲ. ಹಾ
ನಾ ಕೊಟ್ಟೆ ಅಂದರೆ ಕಲ್ಲಿನ ಕೋಟೆಯ ಪುಡಿ ಪುಡಿಯಾದಂತೆ, ನಾ ಇಟ್ಟೆ ಅಂದರೆ ಮನಸ್ಸನ್ನು ಆಯ್ತು ಮುಗಿದು ಹೋದಂತೆ. ಯಾರಿಗೂ ಹೆದರಲ್ಲ, ನಾ ಸೋಲೋ ಮಾತೇ ಇಲ್ಲ, ನನ್ನ ನಿನ್ನ ಕೇಳೋರು ಯಾರಿಲ್ಲ, ನನ್ನ ನಿನ್ನ ಕೇಳೋರು ಯಾರಿಲ್ಲ. ಸರಿ, ಹೊರಗಡೆ ಯಾರು ಹಾಡ್ತಿದ್ನಲ್ಲ, ಯಾರವರು? ಅದ ವಿವಿಧ ಭಾರತಿಯಲ್ಲಿ ಬರ್ತಿದ್ದ ಹಾಡಪ್ಪ. ಓ ನೋಡ್ದೇನೋ, ಅದು ವಿವಿಧ ಭಾರತಿಯಲ್ಲಿ ಬರ್ತಿದ್ದ ಹಾಡಂತೆ. ಆಗ್ಲೂ ಅನ್ಕೊಂಡಪ್ಪ, ನೀನೇ ಸುಮ್ಮನೆ ಅನುಮಾನ ಪಟ್ಟೆ. ಹೋಗಪ್ಪ. ಮೋಹನ ಬಾರ ಇಲ್ಲಿ. ಅಪ್ಪ ಎಲ್ಲಪ್ಪ ಇದೆಯಾ? ಇಲ್ಲಿ ಎಲ್ಲಿ ಇಲ್ಲಿ. ದೊಡ್ಡವರು ಚಿಕ್ಕವರು ಒಂದೇ, ನನಗೆ ಹೊಡಿತೀಯಪ್ಪ. ಅಪ್ಪ ನನ್ನಕ್ಕಪ್ಪ ಹೊಡಿತಾ ಇದೆಯಾ? ನನ್ನೇ ಹೊಡೆದು ಬಿಟ್ಟು ನಾನು ಹೊಡೆದು ಅಂತ ಹೇಳ್ತೀಯನೋ? ಅಪ್ಪ ಹೇಳಕ್ಕಪ್ಪ, ಅಪ್ಪ ಬಿದ್ದುಬಿಟ್ಟ, ಎಲ್ಲಿದ್ಯಪ್ಪ? ಅಡ್ಡಿ ಮಗನೇ, ನನಗೆ ಹೊಡೆದು ಬಿಟ್ಟು ನನ್ನೇ ಬಿದ್ದು ಬಿಟ್ಟೆ ಅಂತ ಹೇಳ್ತೀಯನೋ? ಅಯ್ಯೋ ನಾನೆಲ್ಲ ಹೊಡಿತಾ ಇದ್ದೀನಿ, ನೀನೇ ನನ್ನ ಹೊಡಿತಾ ಇದೆಯಾ? ನನ್ನ ಕಣ್ಣ ನನ್ನ ಹತ್ರನೇ ಸುಳ್ಳು ಹೇಳ್ತೀಯನೋ? ಎಲ್ಲವರು ಹೊಡಿತೀಯನೋ? ತಿರುಗಿ ತಲೆ ಮೇಲೆ ಹೊಡಿತೀಯನೋ? ತಿರುಗಿ ತಲೆ ಮೇಲೆ ಹೊಡಿತೀಯನೋ? ಮಗನೇ ತಪ್ಪನಿಗೆ ಹೊಡಿತೀಯಾ? ಅಪ್ಪ ನೋಡ್ದೇನಪ್ಪ, ಆ ವರ್ಧಿನಿ ಹೇಗ್ ಹೊಡೆದ್ ತಳ್ಬಿಟ್ಲು. ಸದ್ಯ ವರ್ಧಿನಿ ಹೊಡೆದ್ ತಳ್ದು ಪುಣ್ಯ. ಈ ಟೈಮ್ನಲ್ಲಿ ಏನಾದ್ರು ಆ ನನ್ನ ಮಗ ಶಂಕರ ಒದ್ದಿದ್ರೆ ನಮ್ ಮಾನ ಮರ್ಯಾದೆಲ್ಲ ಹೋಗೋದಲ್ಲೋ. ಟಿಂಗ್ ಟಿಂಗ್, ಇದು ಆಕಾಶವಾಣಿ ವಿವಿಧ ಭಾರತಿ ವಾಣಿಜ್ಯ ವಿಭಾಗ. ಇಲ್ಲಿಯವರೆಗೂ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಟಿಂಗ್ ಟಿಂಗ್. ರಂಗ ನೌಕರ್ರೆ, ನಾನು ಹೇಳೋದನ್ನ ಚೆನ್ನಾಗಿ ಗಮನ ಇಟ್ಟು ಕೇಳು. ಜಮೀನ್ದಾರ್ ನೀಲಕಂಠರಾಯನ ಬೀಗರು, ಮಹಾರಾಜರ ವಂಶದವರು, ಅವರೆಲ್ಲ ನೀಲಕಂಠರಾಯನ ಎಸ್ಟೇಟ್ಗೆ ಬರ್ತಾ ಇದ್ದಾರೆ. ಅವರ ಮೈ ಮೇಲೆ ಸುಮಾರು 10 ಲಕ್ಷಕ್ಕೂ ಹೆಚ್ಚಿನ ವಜ್ರ ವೈಢೂರಿಗಳಿದೆ. ನೀನು ನಮ್ಮವರೆಲ್ಲ ಕರ್ಕೊಂಡು ಹೋಗಿ ಅವರನ್ನ ದಾರಿಲೆ ಅಡ್ಡ ಹಾಕಿ ಎಲ್ಲ ದೋಚ್ಕೊಳ್ಳಿ. ಅಡ್ಡಿ ಬಂದವ್ರನ್ನ ಮುಗಿಸ್ಬಿಡಿ. ಸರಿ. ಮರ್ಯಾದೆ ಆಗಿ ಒಡವೆಗಳೆಲ್ಲ ಬಿಚ್ಕೊಟ್ಬಿಡಿ, ಇಲ್ದೆ ಹೋದ್ರೆ ಹೊಸ ಮದ್ವೆ ಆಗಿರೋ ಗಂಡು ಹೆಣ್ಣು ನಾವ್ ಮುಗಿಸ್ಬಿಡ್ತೀವಿ. ಸೇವಾ ಬ್ಲೆಸ್ಸಿಂಗ್ ಎಲ್ರಿಗೂ ಸಿಕ್ಕತ್ತಾ?
ಸಾಕ್ಷಾತ್ ಮಹಾವಿಷ್ಣು ಏನು ಮಾಡಿದ? ಭೃಗು ಮಹರ್ಷಿಯ ಕಾಲನ್ನು ಒತ್ತಲಿಲ್ಲವೇ? ಒತ್ತುತ್ತಾ ಒತ್ತುತ್ತಾ ಅವರ ಕಾಲನ್ನು ಜಿಗುಟಲಿಲ್ಲವೇ? ಸಾರಿ ಸಾರಿ, ಇವರು ಯಾಕೆ ಇಷ್ಟೊತ್ತಾದ್ರೂ ಬರಲಿಲ್ವಲ್ಲ? ಯಾರು? ಹೂ, ನಮ್ಮ ಆಳುಗಳು. ಎಲ್ಲಿಗೆ ಹೋಗಿದ್ದಾರೆ? ಒದೆ ತಿನ್ನೋಕೆ. ಯಾವುದೋ ಕೆಲಸದ ಮೇಲೆ ಕಳಿಸಿದ್ದೆ. ನೀವು ಅವ್ರನ್ನ ಕೆಲಸದ ಮೇಲೆ ಕಳಿಸಿದ್ರಿ, ಆದರೆ ಓಂ ಕ್ರೀಮ್, ಐಸ್ ಕ್ರೀಮ್, ಫೇಸ್ ಕ್ರೀಮ್, ಹಿಪ್ನೋಟಿಸಂ, ಮೆಸ್ಮರಿಸಂ, ಊಡೋಯಿಸಂ, ಬಾರೆ ಕರ್ಣ ಪಿಶಾಚಿ ನನ್ನ ಹತ್ರ ಹೇಳೇ ನಿನ್ನ ತಂತ್ರ. ಈ ಮುದುಕ ಒಂದು ಕರ್ಣ ಪಿಶಾಚಿಯನ್ನು ಸಾಕಿಕೊಂಡಿದ್ದಾನೆ, ಅದು ನಡೆದದ್ದೆಲ್ಲ ಇವರ ಕಿವಿಯಲ್ಲಿ ಎಂದು ಹೇಳುತ್ತಲೇ ಇರುತ್ತದೆ. ಈಗೇನ್ ಹೇಳುತ್ತೋ ನಿನ್ನ ಕರ್ಣ ಪಿಶಾಚಿ? ನಿಮ್ಮ ಸನ್ನಿಲ್ಲ. ಅದೇ ನಿಮ್ಮ ಅಳಿಯ? ಯಾವನೋ ನನ್ನ ಅಳಿಯೋ? ಅದೇ ಶಂಕರ್, ನಿಮ್ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡಿದ್ದಾನಲ್ಲ, ದಟ್ ಮ್ಯಾನ್. ಇದೆಲ್ಲ ನಿನಗೆ ಹ್ಯಾಕ್ ಗೊತ್ತು? ನಾನ್ ಹೇಳಿಲ್ವನೋ ಪಿಶಾಚಿ, ಕರ್ಣ ಪಿಶಾಚಿ, ಕರ್ಣ ಪಿಶಾಚಿ. ಆ ಮಿಸ್ಟರ್ ಶಂಕರ್ ಅವತ್ರ ನಿಮ್ಮ ದಾಂಡಿಗರು ಫೈಟ್ ಮಾಡಿ ಒಬ್ಬ ಕೈ ಕಳ್ಕೊಂಡಿದ್ದಾನೆ, ಒಬ್ಬ ಕಾಲ್ ಕಳ್ಕೊಂಡಿದ್ದಾನೆ, ಒಬ್ಬ ತಲೆ ಹೊಡ್ಕೊಂಡಿದ್ದಾನೆ, ಇನ್ನೊಬ್ಬ ಶೇಮ್ 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 ಪ್ಯಾಂಟ್ ಇಲ್ದೆ ಹಾಗೆ ಬರ್ತಿದ್ದಾನೆ. ಇದೆಲ್ಲ ಸುಳ್ಳು, ನಿನ್ನ ಸ್ವಂಟ ಮುರಿತೀನಿ ನೋಡು. ತಪ್ಪು ತಪ್ಪು, ಹಾಗೆಲ್ಲ ಮಾತಾಡಬಾರ್ದು. ಕರ್ಣ ಪಿಶಾಚಿ ಹೇಳ್ತಾ ಇದೆ ಶಂಕರ್ ಬಹಳ ದೊಡ್ಡ ಮನುಷ್ಯ ಅಂತ. ಹಿ ಇಸ್ ಎ ಗ್ರೇಟ್ ಜೆಂಟಲ್ಮನ್. ತಿರುಗಿ ಅವನ ಹೆಸರು ನೋಡಪ್ಪ ನೋಡಪ್ಪ, ನಾನು ಹೇಳೋದನ್ನ ಹೇಳ್ಬಿಟ್ಟಿದ್ದೀನಿ. ರಾಯರ್ ಮೂಡ್ ಸರಿ ಇಲ್ಲ, ಐ ಆಮ್ ಗೋಯಿಂಗ್ ಟು ಚಿಕನ್. ಐ ಆಮ್ ಸಾರಿ, ಕಿಚನ್ ಬಾಯ್. ಈ ಮುದುಕ ಯಾಕೆ ಹೀಗೆ ಹೊಡ್ಕೋತಾನೆ ಇರ್ತಾನೆ? ಅವನ ವಂಶ ಕಪ್ಪೆ ವಂಶ, ಯಾವಾಗ್ಲೂ ಅಂತ ಹೊಡ್ಕೋತಾನೆ ಇರ್ತಾನೆ. ಶಂಕರ್, ನೀವೆಲ್ಲ ನಿಮ್ ತಾಯಿನ ಬಿಡಿಸ್ಕೊಂಡು ಹೋಗ್ತೀರೋ ಅಂತ ತಿಳಿದು ನಮ್ ತಂದೆ ತುಂಬಾ ಜನರ ಕಾವಲಿಡು ಅಂತ ನಮ್ಮ ಅಣ್ಣನ ಹತ್ರ ಹೇಳ್ತಾ ಇದ್ದಿದ್ದನ್ನ ನಾನು ಕೇಳಿಸ್ಕೊಂಡೆ. ಬರ್ತೀನಿ. ನಿಮ್ ತಂದೆ ನಿಮ್ಮ ಅಣ್ಣನ ಹತ್ರ ನಮ್ಮ ತಾಯಿ ಎಲ್ಲಿದ್ದಾಳೆ ಅಂತ ಬಾಯಿ ಬಿಡ್ಸಕ್ಕೆ ನಾನು ಎಷ್ಟೋ ವಿಧದಲ್ಲಿ ಪ್ರಯತ್ನ ಪಟ್ಟೆ, ಆದ್ರೂ ಅವ್ರು ಬಾಯಿ ಬಿಡ್ತಿಲ್ಲ. ನಮ್ ತಾಯಿ ಎಲ್ಲಿದ್ದಾರೋ, ಹೇಗಿದ್ದಾರೋ? ಸೀತಮ್ಮ, ಜೀವನದಲ್ಲಿ ಹೆಣ್ಣು ಒಂದೇ ಸಲ ತಾಳಿ ಕಟ್ಟಿಸ್ಕೊಳ್ಳೋದು, ಈಗ ನೋಡಿದ್ರೆ ನನ್ನನ್ನು ನೋಡೋದಕ್ಕೆ ಬಂದಿದ್ದಾರೆ. ಏನ್ ಮಾಡ್ಲಿ ಸೀತಮ್ಮ, ಹೇಳು ಸೀತಮ್ಮ. ನೀನೇನ್ ಯೋಚನೆ ಮಾಡ್ಬೇಡ, ಬರ್ತೀನಿ. ಬಂದಿರೋರು ನೀನ್ ನೋಡಿದಿರೋ ಹಾಗೆ ನಾನು ಮಾಡ್ತೀನಿ. ಅದು ಏನ್ ಮಾಡ್ತೀಯಣ್ಣ? ಏನಿಲ್ಲ, ಹಾರ್ಲಿಕ್ಸ್ ನಲ್ಲಿ ಒಂದ್ ಹತ್ತು ಬೇದಿ ಮಾತ್ರ ಹಾಕಿದ್ರೆ ಸಾಕು. ಅಪ್ಪ ಮಗ ಇಬ್ರು ಬಾತ್ರೂಮ್ ಅಲ್ಲಿ ಬಾತ್ರೂಮ್ ಅಲ್ಲಿ ಅಂತ ಹುಡುಕ್ತಾ ಇರ್ಬೇಕು. ಇವ್ರನ್ನ ನೋಡೋದೆಲ್ಲ ಬಂತು? ಶಕಂಠೇಣ್ಣವರೇ, ನನಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ. ನನಗೆ ಇರೋದು ಇವನೊಬ್ಬನೇ ಮಗ, ಇವನಿರೋದು ಅಮೆರಿಕಾದಲ್ಲಿ. ಆದ್ರೆ ಇವನು ಲಗ್ನ ಆಗ್ಬೇಕು ಅಂತಿರೋದು ಕೇವಲ ಭಾರತೀಯ ಸಂಪ್ರದಾಯದ ಹೆಣ್ಣನ್ನೇ ಅಂತಾನೆ ನೋಡಿ. ರಾಗಣ್ಣವ್ರೆ, ನಮ್ ಮಗಳ ವಿಷಯ ನಿಮ್ಗಿನ್ನೂ ಗೊತ್ತಿಲ್ಲ. ಬೆಳಗ್ಗೆ ಎದ್ದು ಕೂಡ್ಲೆ ದೇವರ ಪೂಜೆ ಮಾಡ್ತಾಳೆ. ಆಹಾ, ನೋಡಕ್ ಎರಡು ಕಣ್ಣು ಸಾಲದು. ಆಮೇಲೆ ದೇವರ ನಾಮ ಹಾಡೋಕ್ ಶುರು ಮಾಡ್ತಾಳೆ, ಸಂಜೆವರೆಗೂ ಹಾಡ್ತಾನೆ ಇರ್ತಾಳೆ. ಕೇಳೋಕ್ ಎರಡು ಕಿವಿ ಸಾಲದು ರಾಗಣ್ಣವ್ರೆ. ಬೇಜಾರಾಗತ್ತೆ, ಸಿನಿಮಾಕ್ ಹೋಗಮ್ಮ ಅಂತ ಹೇಳ್ತೀನಿ. ಅಯ್ಯೋಯ್ಯೋ, ಅಲ್ಲೆಲ್ಲ ಬರೀ ಗಂಡಸ್ರೇ ಇರ್ತಾರೆ, ನಾನ್ ಹೋಗಲ್ಲಪ್ಪ ಅಂತಾಳೆ. ನಮ್ ಎಸ್ಟೇಟ್ ನಲ್ಲಿ ಕೆಲಸ ಮಾಡೋ ಹೆಂಗಸ್ರಿಗೆ ನನ್ನ ಮಗನ್ ಕಂಡ್ರೆ ಪಂಚ ಪ್ರಾಣ ರಾಗಣ್ಣವ್ರೆ. ಅಪ್ಪ, ನನಗಂತ ಸಂಪ್ರದಾಯಿಸಿದ ಹೆಣ್ಣೆ ಬೇಕಪ್ಪ. ಅದಕ್ಕೆ ಅಲ್ವೇನೋ ನಿನ್ನ ಅಲ್ಲಿಂದ ಇಲ್ಲಿವರೆಗೆ ಕರ್ಕೊಂಡು ಬಂದಿರೋದು. ನೋಡ್ರಿ ವಿಶಕಂಠೇಣ್ಣವರೇ, ನಮ್ಮ ಮಗ ಅಂತೂ ಒಪ್ಪಿದ್ದಾಯ್ತು. ನಿಮ್ಮ ಮಗಳೇ ನಮ್ಮ ಮನೆ ಸೊಸೆ, ನೀವು ದೊಡ್ಡ ಮನಸ್ಸು ಮಾಡಿ ಬಿದ್ರೆ ಮುಗಿದು ಹೋಯ್ತು. ಆಗ್ಲಿ ಆಗ್ಲಿ, ಋಣಾನುಬಂಧ ಹೇಗಿದೆಯೋ ಹೇಗೆ ಹೇಳಕ್ಕಾಗಲ್ಲ. ತಗೊಳ್ಳಿ, ವಿಶಕಂಠೇಣ್ಣವರೇ, ಇವತ್ತು ನಿಮ್ಮ ಮನೆ ಟಿಫನ್ ಮಾಡಿದ್ದಾಯ್ತು. ಈ ದಿನ ರಾತ್ರಿ ಸಿಟಿ ಒಳಗೆ ನಿಮ್ಗೆ ಡಿನ್ನರ್ ಪಾರ್ಟಿ ಕೊಡ್ಬೇಕು ತೀರ್ಮಾನ ಮಾಡಿದ್ವಿ. ತಾವು ತಪ್ಪನೆ ಬರ್ಬೇಕು. ರೈರೆ, ಸಿಟಿಲಿ ಅಂದ್ರೆ ಎಲ್ಲಿ ರೈರೆ? ಅದೇನು ಸ್ಟಾರ್ ನೈಟ್ ಹೋಟೆಲ್. ಅಪ್ಪ, ಸ್ಟಾರ್ ನೈಟ್ ಹೋಟೆಲ್ ಹೊಸದಾಗಿ ಓಪನ್ ಆಗಿದೆ, ಅಲ್ಲಿ ಡ್ಯಾನ್ಸ್ ಎಲ್ಲ ಬಹಳ ಚೆನ್ನಾಗಿರುತ್ತಪ್ಪ, ಹೋಗೋಣಪ್ಪ. ರೈರೆ, ನಾನು ಬರ್ಲೆ. ಅಡಿಗೆ ಕೆಲಸ ನೋಡೋಗ. ಓಹೋ, ಬರ್ತಾನಂತೆ ಮಹಾ ದೊಡ್ಡ ಮನುಷ್ಯ ಇವನು. ಆಯ್ತು ರಾಗಣ್ಣವ್ರೆ, ನೀವು ಬೀಗ್ರು, ನೀವು ಕರೆದ ಮೇಲೆ ಇಲ್ಲ ಅಂತ ಹೇಳಕ್ಕಾಗತ್ತೆ, ಖಂಡಿತ ಡಿನ್ನರ್ ಬಂದೇ ಬರ್ತೀವಿ. ಅಂದ ಹಾಗೆ ಹುಡುಗಿನ ಕರೆಸೋಣವೇ. ಸರ್
ಇಲ್ಲಿ ಬಾತ್ರೂಮ್ ಇಲ್ಲದ ಹಿಂದದ ನಮ್ಮಪ್ಪ ಯಾವಾಗ್ಲೂ ಹೀಗೇನೆ ಬೇಡ್ಬೇಡ ಅಂದದನ್ನೆಲ್ಲ ತಿಂದ್ಬಿಡ್ತಾರೆ ನಮ್ಮಪ್ಪ ಮಾತ್ರ ಅಲ್ಲ ಈ ಇಂಡಿಯನ್ಸ್ ಎಲ್ಲ ಹೀಗೆ ಹೆಚ್ಚಿಗೆ ತಿಂದ್ಬಿಡ್ತಾರೆ ನಮ್ಮ ಅಮೆರಿಕದಲ್ಲಿ ನೋಡಿ ಇಷ್ಟು ಲೈಟ್ ಆಗಿ ತಿಂತಾರೆ ಗೊತ್ತು ಏನಿಲ್ಲ ಈ ಕರಸ್ಲ ನೀವು ಹುಡುಗಿನ ನೋಡ್ತೀರಾ ಅಪ್ಪ ಬರ್ಲಿ ಆಮೇಲೆ ಒಟ್ಟಿಗೆ ನೋಡ್ತೀವಿ ಏನಾಯ್ತು ಅದೇ ಅದೇ ಅಮ್ಮ ಬರಿ ಕೂತ್ಕೊಳ್ಳಿ ಈಗಲಾದ್ರೂ ಹುಡುಗಿ ನೋಡ್ತೀರಾ ನಮ್ಮ ಹುಡುಗ ಬರ್ಲಿ ಬಂದ್ಮೇಲೆ ಇಬ್ರು ಒಟ್ಟಿಗೆ ನೋಡ್ತೀವಿ ಗಾಳಿ ತಡೆಯೋರ ಬೆಂಕಿಯ ಉರಿಯ ಹಿಡಿಯೋರ ಕಾಲವ ಹಿಡಿದು ನಿಲ್ಲೋರ ನದಿಯನ್ನು ಗಿರಿಗೆ ತಳ್ಳೋರ ನಾನೆಲ್ಲೂ ಕಂಡಿಲ್ಲ ಅಂಥೋರು ಹುಟ್ಟಿಲ್ಲ ಬೀಸುವ ಗಾಳಿ ತಡೆಯೋರ ಬೆಂಕಿಯ ಉರಿಯ ಹಿಡಿಯೋರ ಅನುರಾಗವೆನ್ನೋದು ಚಂದ್ರನಂತೆ ಅನುಬಂಧವೆನ್ನೋದು ಕಾಂತಿಯಂತೆ ಮರಿಮೀನ ಬಲೆಯಲ್ಲಿ ಹಾಕಿದಂತೆ ಹುಲಿಯನ್ನ ಸೆರೆಯಲ್ಲಿ ನೂಕಿದಂತೆ ಬೀಸುವ ಗಾಳಿ ತಡೆಯೋರ ಬೆಂಕಿಯ ಉರಿಯ ಹಿಡಿಯೋರ ಕಾಲವ ಹಿಡಿದು ನಿಲ್ಲೋರ ನದಿಯನ್ನು ಗಿರಿಗೆ ತಳ್ಳೋರ ನಾನೆಲ್ಲೂ ಕಂಡಿಲ್ಲ ಅಂಥೋರು ಹುಟ್ಟಿಲ್ಲ ಅಲ್ಲಿ ಡ್ಯಾನ್ಸ್ ಮಾಡ್ತಿಲ್ಲ ಹುಡುಗಿ ಫೋಟೋದಲ್ಲಿರೋ ವಿಶ್ಕಂಠೆ ಅವ್ರ ಮಗಳ ತರ ಇಲ್ಲ ಸದಾಶಿವರಗದೇ ಧ್ಯಾನ ಅಂತೆ ಆ ವಿಶ್ವಕಂಠೆ ಅಂದ್ರೆ ಮಗಳ ಘನತೆ ಗೌರವ ಏನು ಈ ಹುಡುಗಿ ಯೋಗ್ಯತೆನ ಸುಮ್ಮನೆ ಅಪ್ಪ ಅಲ್ಲಿ ಡ್ಯಾನ್ಸ್ ಮಾಡ್ತಿಲ್ವ ಹುಡುಗಿ ನಮ್ ವರ್ಧಿನಿ ಇದ್ದಾಗಿಲ್ಲ ಹೌದು ನಾನು ಹಾಗೆ ಅನ್ಕೊಂಡೆ
ನಮ್ ಹುಡುಗಿ ನಮ್ಮ ಅಡಿಗೆಯವರಿಲ್ವ ನಡೆದಂತ ವಕ್ರ ಅವ್ರ ಸರ್ಪ ಕಾವಲಲ್ಲಿದ್ದಾಳೆ ಇಲ್ಲಿಗೆ ಹೇಗೋ ಬರ್ತಾಳೆ ದೂರದಿಂದ ನೋಡಿದ್ರೆ ಹಾಗೆ ಕಾಣ್ತಾಳ ಅಷ್ಟೇ ಹೂವಲ್ಲಿ ಶ್ರೀಗಂಧ ಕೂಡಿದಂತೆ ನಮಗಿನ್ನು ಬದುಕೆಲ್ಲ ಜಾಲಿ ಬೀಸುವ ಗಾಳಿ ಪಡೆಯೋರ ವೆಂಕಿಯವರಿಗ ಹಿಡಿಯೋರ ಕಾಲವ ಹಿಡಿದು ನಿಲ್ಲೋರ ಅರೆ ನದಿಯನ್ನು ಗಿರಿಗೆ ತಳ್ಳೋರ ನಾನೆಲ್ಲೂ ಕಂಡಿಲ್ಲ ಅಂಥರು ಹುಟ್ಟಿಲ್ಲ ಹೇ ಮಾವ ಅಂತ ಕೂಗಿದ್ರು ನಿಮ್ಗೆ ಅರ್ಥ ಆಗ್ಲಿಲ್ವಾ ನೀವು ಸೊಸೆ ಮಾಡ್ಕೋಬೇಕು ಅಂತಿದ್ರಲ್ಲ ಹುಡುಗಿ ಅವಳು ನಿಜವಾದ ಗಂಡ ನಂಬಿಕೆ ಬರ್ಲಿಲ್ವಾ ತೋರ್ಸು ಒಂದು ಹುಡುಗಿಗೆ ಸಮಯ ಮದುವೆ ಮಾಡ್ತಾರೆ ನೀನು ಮಹಾ ದೊಡ್ಡ ಮನುಷ್ಯ ಅಂತ ಕಂಡಿದ್ದೆ ನಿನ್ನ ವಂಶಕ್ಕೂ ನಿನ್ನ ಸಂಪ್ರದಾಯಕ್ಕೂ ದೊಡ್ಡ ನಮಸ್ಕಾರ ನಡೆಯೋ ಬೀಗ್ರೆ ಬೀಗ್ರಿಲ್ಲ ಬೀರ್ಕೆಲ್ಲ ನಡೆಯೋ ಅಯೋಗ್ಯ ಚಿಕ್ಕರೇ ನಿನ್ನೆಯಿಂದ ಆಕಾಶನೇ ತಲೆ ಮೇಲೆ ಬಿದ್ದೋದಾಗೆ ಏನೋ ಯೋಚನೆ ಮಾಡ್ತಿದ್ದೀರಲ್ಲ ಏನ್ ಸಮಾಚಾರ ವಾಟ್ಸ್ ಮ್ಯಾಟರ್ ನಾನು ಅವತ್ತೇ ಹೇಳಿದಿನಲ್ಲ ನಾ ನಿಮ್ ಹಿತಚಿಂತಕ ಮಂತ್ರಿ ಅಂತ ಏನು ಅಂತ ನನ್ನ ಹತ್ರ ಹೇಳಬಾರ್ದೆ ಕಾರಣ ಏನು ಅಂತ ಗೊತ್ತಿಲ್ಲ ಏನೋ ಬೇಸರ ಏನೋ ಮುಜುಗರ ನೋ ನಿದ್ದೆ ಇಲ್ಲ ನೋ ಹಸಿಬು ಇಲ್ಲ ನೋ ಮನಸ್ಸಿನ ನೆಮ್ಮದಿ ಇಲ್ಲ ಮನೆಯಲ್ಲಿ ಇರಕ್ ಮನ್ಸಿಲ್ಲ ಹೊರಗ ಹೋಗಕ್ ಮನ್ಸಿಲ್ಲ ಇದನ್ನೇ ದೊಡ್ಡೋರು ಕಾಮ ಜ್ವರ ಅನ್ನೋದು ಜ್ವರನ ಇದೊಂಥರ ಸ್ಪೆಷಲ್ ಜ್ವರ ಇದಕ್ಕೆಲ್ಲ ಒಂದೇ ಔಷಧಿ ಏನ್ ಔಷಧಿ ನಿಮ್ಮ ಮನಸ್ಸನ್ನ ಅರ್ಥ ಮಾಡಿಕೊಂಡು ನಿಮಗ್ ಸುಖ ಕೊಡೋ ಒಂದು ಹೆಣ್ಣಿನ ಸ್ನೇಹ ಗರ್ಲ್ ಫ್ರೆಂಡ್ ನಳಮಹಾರಾಜ ಅಂತ ಹೆಣ್ಣು ಎಲ್ಲಿ ಸಿಕ್ತಾಳು ಇಲ್ಲೇ ಇಲ್ಲೇ ಸಿಕ್ತಾಳೆ ನೀವು ಹೂ ಅಂದ್ರೆ ಸಾಕು ಅಯ್ಯೋ ನೂರ್ ಸಲ ಬೇಕಾದ್ರೂ ಹೂ ಅಂತೀನಪ್ಪ ಹಾಗಾದ್ರೆ ಕೇಳಿ ಬರೋ ಬುಧವಾರ ರಾತ್ರಿ 10 ಗಂಟೆಗೆ ನಿಮ್ಮ ಬೆಡ್ರೂಮ್ ನಲ್ಲಿ ನಿಮ್ಮ ಮಂಚದ ಮೇಲೇನೆ ಆ ಸುವರ್ಣ ಸುಂದರಿನ ನೀವು ನೋಡಬಹುದು ನಿಜವಾಗ್ಲೂ ಬರ್ತಾಳೇನು ನಿಜವಾಗಿ ಆದ್ರೆ 10 ಗಂಟೆ ಅಂದ್ರೆ 10 ಗಂಟೆನೆ ನೋ 1 ಮಿನಿಟ್ ಫಾರ್ವರ್ಡ್ ನೋ 1 ಮಿನಿಟ್ ಬ್ಯಾಕ್ವರ್ಡ್ ನೀ 1 ನಿಮಿಷ ಮುಂಚೆ ಬಂದ್ರೆ ಅವಳು 1 ನಿಮಿಷ ಲೇಟ್ ಆಗಿ ಹೊರಟೋಗ್ತಾಳೆ ನೀ 1 ನಿಮಿಷ ಲೇಟ್ ಆಗಿ ಬಂದ್ರೆ ಅವಳು 1 ನಿಮಿಷ ಮುಂಚೆ ಹೊರಟೋಗ್ತಾಳೆ ಬಿ ಕೇರ್ಫುಲ್ ಬುಧವಾರ ರಾತ್ರಿ 10 ಗಂಟೆಗೆ ಅಯ್ಯೋ ಹಲೋ ವಿಶಕಂಠಯ್ಯ ಮಾತಾಡೋದು ಮಿಸ್ಟರ್ ವಿಶಕಂಠ ನಾನು ಹೇಳೋದನ್ನ ಗಮನ ಇಟ್ಕೇಳು ಏಯ್ ಯಾರೋ ನೀನು ಯಾವನೋ ನೀನು ಜ್ಯೋತಿಷ್ಯ ರತ್ನಾಕರ ಜಾತಕ ರತ್ನ ನಿನ್ನ ಶತ್ರು ಶಂಕರ ನಿನ್ನ ಭವಿಷ್ಯ ಹೇಳೋದಕ್ಕೋಸ್ಕರನೇ ಫೋನ್ ಮಾಡ್ತಾ ಇದ್ದೀನಿ ನೀನು ಕೊಲೆಗಾರನಾಗ್ತೀಯ ನೀನು ಕೊಲೆ ಆಗ್ತೀಯ ಶಟ್ ಅಪ್ ಅದು ನಿನ್ನ ಹಣೆ ಬರಹ ನೀನ್ ಎಷ್ಟೇ ಕೂಗಾಡಿದ್ರು ಇದರಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ ಬೇಕಾದ್ರೆ ವಾರ ಘಳಿಗೆನು ಹೇಳ್ತೀನಿ ಬರ್ಕೋ ನಾಳೆ ಬುಧವಾರ ರಾತ್ರಿ 10 ಗಂಟೆಗೆ ಸರಿಯಾಗಿ ನೀನೇ ನಿನ್ ಕೈಯಾರ ನಿನ್ ಮಗನ ಕೊಲ್ತೀಯ ಅದು ಸಾಧ್ಯನೇ ಇಲ್ಲ ಅದು ವಿಧಿಲಿಖಿತ ಅದನ್ನ ತಪ್ಪಿಸೋಕೆ ನಿಮ್ಮ ಅಪ್ಪನಿಂದಾನು ಸಾಧ್ಯ ಇಲ್ಲ ಬುಧವಾರ ರಾತ್ರಿ ನಿನ್ನ ಮಗನ ಕೊಲೆ ನಿನ್ನ ಕೈಯಾರ ಅದೇ ರಾತ್ರಿ ನಿನ್ನ ಕೊಲೆ ನನ್ನ ಕೈಯಾರ ರಾತ್ರಿ ಹೇಗ್ ಬರ್ತೀನಿ ಗೊತ್ತಾ ಕಪ್ಪು ಬಟ್ಟೆ ಹಾಕೊಂಡ್ ಬರ್ತೀನಿ ಹಲೋ ಹಲೋ ಹ
ನನ್ನ ಮಗನ್ನ ನಾನೇ ಕೊಲ್ತೀನ, ನನ್ನ ಅವನು ಕೊಲ್ತಾನ, ಅದು ನಾಳೆ ಬುಧವಾರ. ಲೇ, ಇವತ್ತು ಬುಧವಾರ ಕಣ, ರಾತ್ರಿ 10 ಗಂಟೆಗೆ ನಿನ್ನ ಸುವರ್ಣ ಸುಂದರಿ ಬರ್ತಾಳೆ, ನಿನ್ನ ಸ್ವರ್ಗ ಲೋಕಕ್ಕೆ ಕರ್ಕೊಂಡು ಹೋಗ್ತಾಳೆ. ಮೋಹನ, ಲೇ ಮೋಹನ. ಏನಪ್ಪ ಏನಪ್ಪ? ಬಾಬಾ ಅಪ್ಪ, ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾ ಇದೀಯಾ? ಸುಡುಗಾಡಿಗೆ, ಸುಮ್ಮನೆ ತಲೆಯೆಲ್ಲ ಹರಡಬೇಡ, ಬಾ. ಬರೋದು ಎಷ್ಟೊತ್ತಾಗತ್ತೆ? ಎಷ್ಟೊತ್ತಾದ್ರೆ ನಿನ್ಗೇನು? ಚಿಕ್ಕರಾಯರಿಗೆ ಇವತ್ ರಾತ್ರಿ ಮುಖ್ಯವಾದ ಕೆಲಸ ಇದೆ ಅಂತ ಕಾಣ್ತಾ. ಇದು ಮುಖ್ಯವಾದ ಕೆಲಸನೆ. ಒಂದು 10 ನಿಮಿಷ ಗೆಸ್ಟ್ ಹೌಸ್ ಹೋಗಿ ಬರ್ತೀವಿ ಬಾಬಾ. ಸುಮ್ಮನೆ ಬಾರೋ. ಏನಪ್ಪ ಇಲ್ಲಿ ಕರ್ಕೊಂಡ್ ಬಂದೆ? ಹೇಳ್ತೀನಿ ಇರು, ನಡಿ ಒಳಗೆ. ಅಪ್ಪ, ಯಾಕಪ್ಪ ಹೊರಗೆ ಕೂಡಕ್ತಾ ಇದೆಯಾ? ಏಯ್, ನಿಮ್ಮಪ್ಪ ಕಾರಣ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ, ಬೆಳಗ್ನವ್ರಿಗೆ ಇಲ್ಲೇ ಇರು. ಅಪ್ಪ, ನಂಗೆ ಅರ್ಜೆಂಟ್ ಕೆಲಸ ಇದೆಯಪ್ಪ. ಅಪ್ಪ ಅಪ್ಪ, ನಂಗೆ ಬಿಟ್ಬಿಡಿ ಅಪ್ಪ. ಬೇಗ ತೆಗಿಯೋ. ಹುಡುಗಿ ಇಲ್ಲಿ, ಹುಡುಗಿ ಇಲ್ಲಿಗ ಬರ್ತಾಳೆ. ಮಡಿ ಮೇಲಿರೋ ನಿನ್ ಬೆಡ್ರೂಮ್ನಲ್ಲಿ ನಿನ್ಗೋಸ್ಕರ ಕಾಯ್ತಾ ಕೂತಿದ್ದಾಳೆ. ಅವಸರ ಪಡಬೇಡ ಕಣೋ, ಮಗನ ಮಗನೇ. ನಿನ್ಗೋಸ್ಕರ ನಿಮ್ಮಪ್ಪ ಮನೆ ಸುತ್ತಲೂ ಕಾವಲು ಹಾಕಿದ್ದಾರೆ, ನೀನ್ ಹೀಗೆ ಹೋದ್ರೆ ಸಿಕ್ಕಾಕೊಂಡ್ಬಿಡ್ತೀಯ. ಏನ್ ಮಾಡುದು? ನಿನ್ಗೋಸ್ಕರ ಕಪ್ಪು ಬಟ್ಟೆ ತಂದಿದ್ದೀನಿ, ಇದನ್ನ ಹಾಕೊಂಡು ಹೋಗು. ಥ್ಯಾಂಕ್ ಯು, ಥ್ಯಾಂಕ್ ಯು. ನೀನೇ ಕೊಂದು ಕೊಲೆಗಾರನಾಗಬಿಟ್ಟೆ. ಈ ವಿಷಯ ನಿನ್ನ ಮಗಳಿಗೆ ಗೊತ್ತಾದ್ರೆ ಅಣ್ಣನ ಕೊಂದ ಹಾಗೆ ನನ್ನೂ ಕೊಲ್ತಾನೆ ಅಂತ ನಿನ್ನಿಂದ ದೂರ ಹೊರಟೋಗ್ತಾಳೆ. ಜನಗಳಿಗೇನಾದರೂ ಗೊತ್ತಾದ್ರೆ ಹೆತ್ತ ಮಗನ್ನೇ ಕೊಂದ ಕೊಲೆಗಾರ ಅಂತ ನಿನ್ನ ಚೀ ತೂ ಅಂತ ಉಗಿತಾರೆ. ಅದಕ್ಕೆ ಯಾರಿಗೂ ಕಾಣದ ಹಾಗೆ ಹೂತುಬಿಡು, ಯಾರಿಗೂ ಕಾಣದ ಹಾಗೆ ಹೂತುಬಿಡು. ಹಾ, ಹೂತುಬಿಡು. ವಿಷಕಂಠ, ಕಂಗ್ರಾಚ್ಯುಲೇಷನ್ಸ್. ಹೇಗಿದೆ ನಿನ್ನ ಹೊಟ್ಟೆ ಉರಿ? ನೋ ಶಂಕರ, ನನ್ನ ಹತ್ರ ಚೆನ್ನಾಗಿ ನಾಟಕ ಆಡಿ ನನ್ನ ಕೈಯಾರ ನನ್ನ ಮಗನ್ನೇ ಕೊಲ್ಲೋ ಹಾಗೆ ಮಾಡಿದೆಯಲ್ಲೋ. ವಿಷಕಂಠ, ನಿನ್ನ ಮಗನ ನೀನೇ ಕೈಯಾರ ಸಾಯಿಸಿ ಈಗಳ್ತಾ ಇದೆಯಾ? ಅದೇ ಅವತ್ತು ನನ್ನ ತಾಯಿ ಮುಂದೆ ನನ್ನ ತಂದೆಯನ್ನ ಕೊಂದೆಲ್ಲ, ಅವತ್ತಿನಿಂದ ಇವತ್ತಿನವರೆಗೂ ಇಷ್ಟು ವರ್ಷಗಳ ಕಾಲ ನನ್ನ ತಾಯಿ ಎಷ್ಟು ಸಂಕಟ ಪಟ್ಟಿರಬೇಕು, ಎಷ್ಟು ಕಷ್ಟಪಟ್ಟಿರಬೇಕು, ಎಷ್ಟು ನೋವನ್ನು ಅನುಭವಿಸಿರ್ಬೇಕು. ಆ ನೋವು ಎಂಥದ್ದು ಅಂತ ಈಗ ನಿನಗೆ ಅರ್ಥ ಆಗ್ತಾ ಇದೆಯಲ್ಲ. ಅನುಭವಿಸು, ಅನುಭವಿಸು, ಇನ್ನು ಚೆನ್ನಾಗಿ ಅನುಭವಿಸು.
ಹಲೋ ಹಲೋ ಇವನು ನನ್ನ ನೆರಳಾಗಿ ತಿರುಗ್ತಾ ನನ್ನ ರಹಸ್ಯನೆಲ್ಲ ತಿಳ್ಕೊತಾ ಇದ್ದಾನೆ ಇನ್ನಿವ ನೋಡಿಸಬಾರ್ದು ಆದಷ್ಟು ಬೇಗ ಮುಗಿಸ್ಬೇಕು ರೈರೆ ಗುಡ್ ಮಾರ್ನಿಂಗ್ ಕಾಫಿ ಕಾಫಿ ರೈರೆ ಏನಾಗಿದೆ ಇವತ್ತು ನಿಮ್ಗೆ ಯಾಕೋ ಸ್ಮಶಾನ ಮೌನ ಗ್ರೇವ್ಯಾರ್ಡ್ ಫೀಲಿಂಗ್ ಸತ್ತೋರ್ ಮನೆ ಇದ್ದಾಗಿದೆ ನಿಮ್ ಮಗ ನೋಡಿದ್ರೆ ರೂಮ್ನಲ್ಲಿಲ್ಲ ಈ ಲೀವ್ ನೋಡಿದ್ರೆ ಒಂದು ಕೂಡ ಕಣ್ಣೀರು ಸುರಿಸ್ತಾಗಿದೆ ನಿಮ್ ಮುದ್ದಾದ ಮುಖ ನಿನಗೇನ್ ಗೊತ್ತು ನನ್ನ ಸಂಕಟ ವಾಟ್ ಹ್ಯಾಪನ್ ಏನಾಯ್ತು ರೇ ನನ್ನ ಮಗನ ಕಳಿಸ್ಬಿಟ್ಟೆ ಕಳು ಎಲ್ಲಿಗೆ ಕಲ್ಕತ್ತಾಗೆ ಕಲ್ಕತ್ತಾ ಕಳಿಸಿದ್ರ ಅದಕ್ಕೆ ನೀವ್ಯಾಕೆ ಸಂಕಟ ಪಡಬೇಕು ಜನ್ಮ ಕೊಟ್ಟ ತಂದೆ ಕಣ ಒಬ್ಬನ್ನೇ ಒಂದು ದಿನಾನು ಎಲ್ಲೂ ಕಳಿಸಿರ್ಲಿಲ್ಲ ಇವತ್ತು ಒಂಟಿಯ ಕಳಿಸ್ಬಿಟ್ಟೆ ಏನ್ ರಾಯ್ರೆ ಅವ್ರೇನ್ ಹುಡುಗಿನೇ ವಿಷಕಂಠನವ್ರ ಮಗ ಹುಲಿ ಹುಲಿ ಇದ್ದಾಗೆ ರಾಯ್ರೆ ಊರು ಕಳಿಸಿದಕ್ಕೇನೆ ನೀವ್ ಇಷ್ಟೊಂದು ಸಂಕಟ ಪಡ್ತಿದ್ದೀರಲ್ಲ ನಮ್ಮೂರ್ಲೊಬ್ಬ ದೊಡ್ಡ ಮನುಷ್ಯ ಇದ್ದಾನೆ ಹೆಸರು ಜಲಕಂಠ ಅಂತ ಮನೆ ಹಾಳ ಮಿಲಿಟರಿ ಹೋಟೆಲ್ನಲ್ಲಿ ಕೋಳಿ ಕುರಿನ ಚಕ್ ಚಕ್ ಅಂತ ಕತ್ತರಿಸೋ ಹಾಗೆ ಮನುಷ್ಯರ ತಲೆನ ಕಟ್ ಮಾಡೋ ಕಟುಕ ಅವನಿಗೊಬ್ಬನೇ ಮಗ ಒಂದು ದಿವಸ ಏನಾಯ್ತು ಗೊತ್ತೇ ರಾತ್ರಿ ನಿಶ್ಶಬ್ದ ಸುತ್ತಮುತ್ತ ಎತ್ ಕಡೆ ನೋಡಿದ್ರು ಕರಿ 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 ಕಗ್ಗತ್ತು ದೂರದಲ್ಲಿ ಗೂಬೆ ಎಲ್ಲೋ ಒಂದ್ ಕಡೆ ನಾಯಿ ಅಷ್ಟೇ ಅಷ್ಟೇ ಶಬ್ದ ಇಡೀ ಬಂಗ್ಲೆನಲ್ಲಿ ಜಲಕಂಠ ಒಬ್ಬನೇ ಇದ್ದಾನೆ ಗಡಿಯಾರ ಅಂತ ಹತ್ತು ಗಂಟೆ ಹೊಡಿತು ಎಲ್ಲೋ ದೂರದಲ್ಲಿ ಅಂತ ನಡೆಯೋ ಶಬ್ದ ಜಲಕಂಠನ ಕಿವಿ ಚುರುಕಾಯ್ತು ಮನಸ್ಸಿಗೆ ಭಯ ಆಯ್ತು ಸಾಹುಕಾರ ಬಂದೂಗ ಹಿಡ್ಕೊಂಡು ಸಿದ್ಧವಾದ ಕತ್ಲೆನಲ್ಲಿ ಕಪ್ಪು ಬಟ್ಟೆ ಹಾಕೊಂಡು ಒಬ್ಬ ವ್ಯಕ್ತಿ ಹಿತ್ತಲ ಕಡೆಯಿಂದ ಮಾಡಿ ಹತ್ತೋದನ್ನ ನೋಡ್ದ ಎದೆ ಡೌ ಬಂತು ಬಂದೂಕ ಡಮಾರಂತು ಬಿದ್ದ ಜಲಕಂಠ ಓಡೋಗಿ ಸತ್ತು ಬಿದ್ದ ವ್ಯಕ್ತಿನ ತಿರುಗಿಸ್ ನೋಡ್ತಾನೆ ಯಾರು ಅವನ್ ಯಾರು ಯಾರು ಅವನ ಮಗ ಒಬ್ಬನೇನ್ ಮಗ ಸ್ವಂತ ಮಗನ ಆ ಪಾಪಿ ಬಂದೂಕದಲ್ಲಿ ಶೂಟ್ ಮಾಡಿ ಸಾಯಿಸ್ಬಿಟ್ಟಿದ್ದಾರೆ ಬಳಿಬೇಡಿ ರೇ ಸಮಾಧಾನ ಮಾಡ್ಕೊಂಡಿದ್ದಾರೆ ಸಮಾಧಾನ ಮಾಡ್ಕೊಂಡಿದ್ದಾರೆ ಆ ಊರ್ನಲ್ಲಿ ಎಷ್ಟೋ ನಿರಪರಾಧಿಗಳನ್ನ ಕೊಲೆ ಮಾಡಿದ್ದಾನೆ ಆ ಪಾಪ ಅವನ ಸುಮ್ಮನೆ ಬಿಟ್ಬಿಡುತ್ತಾ ಅಯ್ಯೋ ಅಯ್ಯೋ ಅಂತ ಅತ್ತ ಬೆಳಗಾದಾಗೆ ಪೊಲೀಸ್ನವ್ರು ಬಂದ ಹಾಗೆ ಕೈಗೆ ಬೇಡಿ ಹಾಕ್ದಾಗೆ ಊರಲ್ಲೆಲ್ಲ ಮೆರವಣಿಗೆ ಮಾಡ್ದಾಗೆ ಕಲ್ಪನೆ ಮಾಡ್ಕೊಂಡ ಎದೆ ಒಡೆದೋದಾಗಾಯ್ತು ಹೆದರ್ಕೊಂಡ ಓಡೋದ ಓಡ್ ಹೋಗಿ ಒಂದು ಅಂಬಾಸಿಡರ್ ಕಾರ್ ತಗೊಂಬನ ಹೆಣಾನ ಅದ್ರಲ್ಲಿ ಹಾಕೊಂಡ ಊರಾಚೆ ತಗೊಂಡು ಹೋದ ಒಂದ್ ದೊಡ್ಡ ಹಳ್ಳ ತೋಡಿ ಮಗನ್ ಸಮಾಧಿ ಮಾಡ್ದ ಯಾರು ನೋಡಿಲ್ಲ ಅನ್ಕೊಂಡ ಮುಟ್ಟಾಳ ಆ ದೇವ್ರು ನೋಡ್ದೆ ಇರ್ತಾನ ರಾಯ್ರೆ ಆಕಾಶದಲ್ಲಿ ಹೊಳೆಯೋ ಒಂದೊಂದು ನಕ್ಷತ್ರಗಳು ಅವನ್ ಕಣ್ಣುಗಳ್ತಾನೆ ಅವನ್ ನೋಡ್ದೆ ಇರ್ತಾನ ಅವನಿಗೆ ಬುದ್ಧಿ ಕಲಿಸ್ದೇ ಇರ್ತಾನ ಅವನ್ನ ಹಾಗೆ ಬಿಟ್ಟು ಬಿಡ್ತಾನ ಹೇಳಿರಾರೆ ಸೌಕರ್ಯ ಏನಾ ಗುಡ್ಡದ ಮೇಲಿನ ಅಡಿಗೆವನು ನಿನ್ನೆಯಿಂದ ಹೊಟ್ಟೆ ನೋವು ಅಂತ ಮಲಗ್ಬಿಟ್ಟಿದ್ದಾನೆ ಅದಕ್ಕೆ ನಾನೇನ್ ಮಾಡ್ಲಿ ಹಾಸ್ಪಿಟ್ಲ್ಗೆ ಹೋಗೋನು ಆ ಮುತ್ತಿಗೆ ಊಟ ನಮ್ ನಳನೆ ಮಾಡ ಹೋಗ್ತಾನೆ ಲೇ ನಳ ಬರ ಇವತ್ತಿನಿಂದ ಎರಡು ಹೊತ್ತು ಊಟನ ಈ ಕ್ಯಾರಿಯರ್ ಅಲ್ಲಿ ಹಾಕಿ ಒಂದ್ ಕೈಲಿ ಕೊಟ್ಟು ಕಳ್ಸು ಚೆನ್ನ ಅನ್ನ ಎಲ್ಲ ಹಾಕಾಯ್ತೇನೋ ಓ ಆಗ್ಲಿ ತುಂಬಿಟ್ಟೆ ಹೊರಗಡೆ ಸಾವುಕಾರ ಹತ್ರ ಒಬ್ಬ ಮಾತಾಡ್ತಾ ನಿಂತಿದ್ದಾನಲ್ಲ ಅವನ ಹತ್ರ ಈ ಕ್ಯಾರಿಯರ್ ನ ಕೊಟ್ಟುಬಿಡು ಹ್ಮ್
ಅಮ್ಮನಿಗೆ ನಿನ್ನ ಮಗ ಶಂಕರ್ ಮಾಡುವ ನಮಸ್ಕಾರಗಳು. ಆ ಪಾಪಿ ವಿಷಕಂಠ ನಿನ್ನ ಎಲ್ಲಿ ಬಚ್ಚಿಟ್ಟಿದ್ದಾನೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀನು ಇರೋ ಜಾಗನ ಬರೆದು ಈ ಕ್ಯಾರಿಯರ್ ಜೊತೆ ಕಳಿಸ್ಕೊಡು ಶಂಕರ್. ಹನುಮಂತನ್ ಗುಟ್ಟೆ ಹಾಳ್ ಬಂಗ್ಲೆ. ಹಾ ಅಣ್ಣ, ನಮ್ಮಿಬ್ರಿಗೂ ಕೈ ತುಂಬಾ ಕೆಲಸ. ಈಗ್ಲೇ ಹೋಗಿ ಆ ನನ್ನ ಮಕ್ಕಳನ್ನ ಒಬ್ಬೊಬ್ಬರನ್ನ ಬೆಂಡೆತ್ಬಿಟ್ಟು ಅಮ್ಮನ್ನ ಬಿಡಿಸ್ಕೊಂಡ್ಬಿಡೋಣ. ಒಳ್ಳೆ ಗಂಡ್ ಸಿಕ್ಕಾಗ. ಒಳ್ಳೆ ಗಂಡ್ ಯಾವಾಗ ಸಿಕ್ಕೋದು? ಅದೃಷ್ಟ ಬಂದಾಗ. ಅದೃಷ್ಟ ಯಾವಾಗ ಕೂಡ ಬರುತ್ತೆ? ಕಾಲ ಕೂಡ ಬಂದಾಗ. ಕಾಲ ಯಾವಾಗ ಕೂಡ ಬರೋದು? ದೇವ್ರ ಕಣ್ಣು ಬಿಟ್ಟಾಗ. ದೇವ್ರ ಕಣ್ಣು ಬಿಡೋದು ಯಾವಾಗಪ್ಪ? ದೇವ್ರ ಕಣ್ಣು ಮುಚ್ಕೊಂಡಾಗ. ದೇವ್ರ ಕಣ್ಣು ಮುಚ್ಕೊಳೋದು ಯಾವಾಗಪ್ಪ? ದೇವ್ರ ಕಣ್ಣು ಬಿಟ್ಟಾಗ. ದೇವ್ರ ಯಾವಾಗ ಕಣ್ಣು ಬಿಡೋದು? ನಾನ್ ನಿನಗೆ ಜಾಡ್ಸ್ ಬಂದಾಗ. ಸಾಕು ಸುಮ್ಮನಿರಪ್ಪ, ನಿನಗೇನ್ ಗೊತ್ತು ನನ್ನ ಕಷ್ಟ. ನಾನು ವಯಸ್ಸಿಗೆ ಬಂದಿದ್ದೀನಿ, ನನಗೆ ಯೌವನ ಉಕ್ಕಿ ಉಕ್ಕಿ ಹರಿತಾ ಇದೆ. ನಾನು ಈ ವಿರಹವಿನ ನೀನು ತಡಿಲಾರೆ. ವಿರಹ ನೂರು ನೂರು ತರಹ. ಮಗನೇ ಕಂದ, ನಿನ್ನ ಹೆಸರೇನಯ್ಯ? ರಾಮಲಿಂಗ. ಆಹಾ, ರಾಮಲಿಂಗ ರಾಮಲಿಂಗ. ನಿಮ್ಮ ತಂದೆ ಹೆಸರೇನಯ್ಯ? ಶಿವಲಿಂಗ. ಆಹಾ, ಶಿವಲಿಂಗ. ನನಗೆ ಗೊತ್ತಿತ್ತು ಗೊತ್ತಿತ್ತು. ರಾಮಲಿಂಗ, ನಿಮ್ಮಮ್ಮ ಅಜ್ಜಿನು ನಮ್ಮ ಅಜ್ಜಿನು ಅಕ್ಕ ತಂಗಿರು ಕಣಯ್ಯ. ನನ್ನ ಹೆಂಡತಿ ಸಾಯುವಾಗ ನನ್ನ ಮಗಳನ್ನ ಈ ಲಿಂಗನ್ ಕೈಲೇ ಕೊಟ್ಟು ಮದುವೆ ಮಾಡಬೇಕು ಅಂತ ಸಾವಿರ ಸಲ ಹೇಳಿ ಕಣ್ಮುಚ್ಕೊಳ್ಳು ಕಣಯ್ಯ. ನೀನ್ ಬಾಯಿ ಮುಚ್ಚು. ಅದಕ್ಕೆ ನಿನ್ನನ್ನು ಹುಡ್ಕೊಂಡು ಈ ಊರಿಗೆ ಬಂದ್ವು. ಈ ಊರಲ್ಲಿ ಕೇಳಿದ್ದಕ್ಕೆ ನೀನ್ ಇಲ್ಲಿದ್ಯಾ ಅಂತ ಗೊತ್ತಾಯ್ತು. ಅಪ್ಪ, ನನ್ನ ಭಾರ ನಿನ್ ಕೈಲಿ ಇಟ್ಬಿಟ್ರೆ ಕೋಪಿಸ್ಕೋಬೇಡ ಕಣಯ್ಯ. ನನ್ನ ಮಗಳನ್ನ ನಿನ್ ಕೈಯಲ್ಲಿ ಒಪ್ಪಿಸ್ಬಿಟ್ರೆ ನನ್ ಜವಾಬ್ದಾರಿ ಮುಗೀತು ಅಂತ ಹೇಳಿದೆ. ಚೆನ್ನಮ್ಮ, ಇಲ್ಲಿಗ್ ನನ್ ಜವಾಬ್ದಾರಿ ಮುಗೀತು. ಇನ್ಮೇಲೆ ಈ ಲಿಂಗನ್ ಜೊತೆ ಸುಖವಾಗಿರಮ್ಮ. ಯಾಕಿಲ್ಲ, ಡ್ಯೂಟಿ ಇದೆ, ಏನ್ ಮಾಡ್ಲಿ? ಅಯ್ಯೋ, ಈ ಬ್ಯೂಟಿ ಇಟ್ಕೊಂಡು ಡ್ಯೂಟಿ ಡ್ಯೂಟಿ ಅಂತ ಸಾಯ್ತೀಯಲ್ಲ. ಬಾ ರಾಜ, ನಮ್ಮ ಮಾವನ್ ಸರಿಯಾಗಿ ನೋಡ್ಕೊಡ್ರ. ಬಾ ಮಾವ, ಬಾ ಬಾಲಿಂಗ್ ಮಾವ, ಬಾ ಮಾವ. ನನ್ ಮಾತಿಗೆ ಆಗುತ್ತಿಲ್ಲ, ಹೀಗ್ ಹೇಳಿ. ನನ್ನ ಹೃದಯ ವೇದನೆ ಜಾಸ್ತಿ ಆಗ್ತಿದೆ. ಮಾವ ಮಾವ, ಕೊಡು ನನ್ ಕೈಗೆ ನಿನಗನ್ನ. ಬೆಚ್ಚನ ಡ್ರೌಕಿನ ನಿನ್ನ ಮಕ್ಕಕ್ಕೆ ಹೆಂಗ್ ಬರ್ತಾಳೆ ನನ್ನ ಮಗನೇ? ಸುಟ್ಟು ಬಿಡ್ತೀನಿ. ಅಡಿ ಅಡಿ ಅಡಿ, ಅದೇ ನನ್ನ ಮಗನೇ. ಅಣ್ಣ ಸಿಕ್ತಾ ನನ್ನ ಮಗ, ತಗೊಂಡು. ಯಾವನಾದ್ರೂ ಅಳ್ಳಾಡ್ರೆ ನಿಮ್ಮ ಒಂದ್ ಕತೆ ಮುಗಿಸ್ಬಿಡ್ತೀನಿ. ಒಳಗಡೆ ಹೋಗಿ ದಾರಿ ತೋರಿಸಿ. ಹ್ಮ್, you
ಅಮ್ಮ ಶಂಕರ್ ಶಂಕರ್ ಹಲೋ ಮಿಸ್ಟರ್ ವಿಶಕಂಠ ನೋಡಿದ್ಯಾ ನಿನ್ನ ಲೆಕ್ಕಾಚಾರನೆಲ್ಲ ತಲೆಕೆಳಗೆ ಮಾಡಿಬಿಟ್ಟೆ ಏಯ್ ಶಂಕರ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಕಣ ಯಾಕೆ ಸಾಧ್ಯ ಅಲ್ವೋ ನನ್ನ ತಾಯಿನ ಹಾಳು ಬಂಗ್ಲೆನಿರೋ ಗುಹೆಯಿಂದ ಕರ್ಕೊಂಡ್ ಬಂದ್ಬಿಟ್ಟೆ ನೀ ನಿನ್ನ ಮಗನ್ನ ಕೈಯಾರ ಕೊಲೆ ಮಾಡೋ ಹಾಗೆ ಮಾಡಿದೆ ಇನ್ನು ಉಳಿದಿರೋದು ಎರಡನೇ ಕೆಲಸ ನಿನ್ನ ಮಗನ್ನ ಕರ್ಕೊಂಡು ಹೋಗೋದು ನಿನ್ನ ಯಮಲೋಕ ಪಾರ್ಸಲ್ ಮಾಡೋದು ನಮ್ಮ ತಾಯಿನ ಹಾಳು ಬಂಗ್ಲೆಯಿಂದ ಬಿಡಿಸ್ದೆ ಅವ್ರನ್ನ ಚೆನ್ನನ್ ಜೊತೆ ಮನೆ ಕಳಿಸಿದ್ದೀನಿ ಅವ್ರು ನಮಗೋಸ್ಕರ ಕಾಯ್ತಾ ಇರ್ತಾರೆ ಬಾ ಹೋಗೋಣ ಶಂಕರ ಇಷ್ಟು ದಿವಸ ನನಗೆ ಮೋಸ ಮಾಡಿದ ಹಾಗೆ ಇನ್ನ ಮೇಲೆ ಮೋಸ ಮಾಡಕ್ ಸಾಧ್ಯ ಇಲ್ಲ ಕಣೋ ಸಾಧ್ಯ ಇಲ್ಲ ನಿನ್ನ ಬರ್ತೀನಿ ಭೀಮನು ದೈವಂಚಕ ಅಮ್ಮ ದೈವಂಚಕ ನಮ್ಮನೇಲಿ ಅಡಿಗೆವನಾಗಿದ್ಕೊಂಡು ನಮ್ಮ ಕಣ್ಣಿಗೆ ಮಣ್ಣೆರಚಿ ನಮ್ಮನ್ನೇ ಹಾಳು ಮಾಡಕ್ ಬರ್ತಾ ಇದ್ದಾನಮ್ಮ ಹಾಳು ಮಾಡಕ್ ಬರ್ತಾ ಇದ್ದಾನೆ ಯಾರು ಮೋಸಕಾರ ಯಾರು ನಯವಂಚಕ ಹಣಕ್ಕೋಸ್ಕರ ಸರ್ಕಾರಕ್ಕೂ ತಿಳಿದೆ ಕಳ್ಳ ಸಾಗಾಣಿಕೆ ವ್ಯಾಪಾರ ಮಾಡ್ತಿರೋರು ಯಾರು ನೀನು ನಿನ್ನ ಯೋಗ್ಯತೆನ ಪೊಲೀಸ್ನವ್ರು ಹೇಳ್ತಾರೆ ಅನ್ನೋ ಭಯದಿಂದ ನನ್ನ ತಂದೆನ ಕೊಂದ ಕೊಲೆಗಾರ ಯಾರು ನೀನು ದಾರಿ ಹೋಕರ ತಲೆ ಓಡಿಸಿ ದರೋಡೆ ಮಾಡಿಸ್ತಾ ಇದ್ದವ್ರು ಯಾರು ನೀನು ಅಧಿಕಾರ ಇದೆ ಅಂತಸ್ತಿದೆ ಅವಕಾಶ ಇದೆ ಅಂತ ಅನ್ಯಾಯದ ಮೇಲೆ ಅನ್ಯಾಯ ಮಾಡ್ತಿರೋ ನೀನು ನನ್ನಂತೀಯೇನೋ ವಿಷಕಂಠ ಇವತ್ತಿಗೆ ನಿನ್ನ ಆಟ ಮುಗೀತು ನಿನ್ನ ಅಟ್ಟಹಾಸ ಕೊನೆಯಾಯ್ತು ನಮ್ಮ ತಾಯಿ ಪ್ರತಿಜ್ಞೆ ನೆರವೇರೋ ಸಮಯ ಬಂತು ಬರ್ತೀನಿ ಇವನು ಮಾತು ನಂಬೇಡ ಇವನು ಹೇಳ್ತಿರೋದೆಲ್ಲ ಸುಳ್ಳು ಸುಳ್ಳಮ್ಮ ನನ್ನ ಮಾತು ಸುಳ್ಳ ಹಾಗಾದ್ರೆ ಕೇಳು ವರ್ದಿನಿ ನಿಮ್ಮ ಅಪ್ಪನೇ ಕೇಳು ನಿಮ್ಮ ಅಣ್ಣ ಏನಾದ ಅಂತ ಕೇಳು ಅಪ್ಪ ಅಣ್ಣ ಎಲ್ಲಿ ಹೇಳಪ್ಪ ಎಲ್ಲಿ ಅಣ್ಣ ನಿಮ್ಮ ಅಣ್ಣ ನೋಡಿದ್ಯಾ ನಾಳೆಗೆ ಹ್ಯಾಗ ಒಣಗ್ತಾ ಇದೆ ವರ್ದಿನಿ ನಿಮ್ಮ ಅಪ್ಪನ ನಿಮ್ಮ ಅಣ್ಣನ ಕೊಂದು ಕೈಯಾರ ಸಮಾಧಿ ಮಾಡಿ ಶಂಕರ್ ಏನ್ ಹೇಳ್ತಿದ್ದೀರ ನೀವು ನನ್ನ ಮಾತಲ್ಲಿ ನಂಬಿಕೆ ಬರ್ತಿಲ್ಲ ಅಲ್ಲ ನೋಡು ಅಣ್ಣ ಅಪ್ಪ ನೀನು ಮನುಷ್ಯನ ರಾಕ್ಷಸ ಹೆತ್ತ ಮಗನ್ನೇ ಕೊಂದ ಕೊಲೆಗಾರ ಕಟುಕ ನಿನ್ನ ಮುಖ ನೋಡಿದ ಮಹಾಪಾಪ ಭಾಷಕರ ಹೋಗಣ ಎಲ್ಲಿಗೆ ಹೋಗ್ಯಾ ವರ್ದಿನಿ ಇನ್ ಹೆಚ್ಚೊತ್ತು ನಾವು ಇಲ್ಲೇ ಇದ್ರೆ ನಮ್ಗೆ ತೊಂದ್ರೆ ನಾನು ಕೆಳಗಡೆ ಹೋಗಿ ನಿನ್ ಕರ್ಕೊಂಡು ಹೋಗಿ ಏರ್ಪಾಡ್ ಮಾಡ್ತೀನಿ ವರ್ದಿನಿ ಎಷ್ಟೇ ಧೈರ್ಯ ನಿನಗೆ ನನ್ನ ಕಣ್ಣು ತಪ್ಪಿಸ್ಕೊಡ್ತೀಯಾ ನಾಳೆ ನಾನು ನಿನ್ನ ಮದುವೆ ದಾರಿಲಿ ಹೋಗೋ ಭಿಕಾರಿ ನನ್ನ ಮಗನ ಕೈಲಿ ನಿನಗೆ ತಾಳೆ ಕಟ್ಟಿಸ್ತೀನಿ ಕರ್ಕೊಂಡು ಹೋಗಿ ಇವಳನ್ನು ರೂಮ್ನಲ್ಲಿ ಹಾಕ್ಬೇಕ ಹಾಕೋ ಓಂ ವಿಷ್ಣು ದಿಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನ ಶಾಂತಿಯೇ ಓಂ ಗಣನಾಥಂ ಗಣಪತಿಂ ಕವಲಿಂಜ ವೀಣಾಂ ಏನ್ ಸಿಕ್ಕ ನೋರೆ ಏನು ವರ್ದಿನಿ ರೂಮ್ನಲ್ಲಿ ಕಾಣಿಸ್ತಾ ಇಲ್ಲ ರಾಯರೇ ಕಾಣಿಸ್ತಾ ಇಲ್ಲ ಕಡೆಗೂ ಕೈ ಕೊಟ್ಬಿಟ್ಲ ರಂಗ ಬಂದ್ರ ಇಲ್ಲಿ ವರ್ಧಿನಿ ಆ ಶಂಕರನ ಹತ್ರಲ್ಲೇ ಹೋಗಿರ್ತಾಳೆ ನಡೀರಿ ಹೋಗೋಣ Thank you.
ಸಮಯಕ್ಕೋಸ್ಕರ ಎಷ್ಟೋ ಕಷ್ಟ ಅನುಭವಿಸಿ ನಾನು ಇನ್ನೂ ಬದುಕಿದ್ದೀನಿ. ನನ್ನ ಗಂಡನ ಹೇಗೆ ಸಾಯ್ತೀಯೋ ನಿನ್ನ ಹಾಗೆ ಸಾಯ್ತೀನಿ. ಆ